ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವೃತ್ತಿ ದೇವರ ಸನ್ನಿಧಾನದಲ್ಲಿ ಆತನನ್ನ ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ವಿಶೇಷವಾದ ಆಶೀರ್ವಾದ ದೇವರು ಬೆಳಗಿನ ಜಾವದಿಂದ ಈ ಸಾಯಂಕಾಲವರೆಗೂ ನಮ್ಮ ನಡೆಸಿದ್ದಾರೆ. ಮತ್ತೊಂದು ಈ ಸಾಯಂಕಾಲ ವೇಳೆಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯ ಒಂದು ಜೂಮ್ ಮಾಧ್ಯಮದ ಮೂಲಕವಾಗಿ ದೇವರ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಬಂದಿದ್ದಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಮತ್ತೆ ಕೂಡಿ ಬಂದಿರತಕ್ಕಂತಹ ನನ್ನ ಆತ್ಮೀಯ ಎಲ್ಲಾ ಬೋಧಕ ವರ್ಗದವರಿಗೂ, ಸಹೋದರ ಸಹೋದರಿಯರಿಗೂ, ಮತ್ತು ಹಿರಿಯರಿಗೂ, ಚಿಕ್ಕ ಮಕ್ಕಳಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಗೆ ಸ್ವಾಗತವನ್ನ ಬಯಸುವಂತರಾಗಿದೆ. ಊಟವನ್ನು ನಾವು ಪ್ರಾರಂಭಿಸುವ ಹಾಗೆ ಒಂದು ವಿಶೇಷ ಗೀತೆಯನ್ನ ಕೇಳೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಮಮತಾ ಅವರಿದ್ದಾರೆ. ಅವರು ನಮಗೆ ಒಂದು ವಿಶೇಷ ಗೀತೆಯನ್ನು ಹಾಡ್ತಕ್ಕಂಥರಾಗಿದ್ದಾರೆ ದೇವರ ಮಹಿಮೆಗೋಸ್ಕರವಾಗಿ. ಸಹೋದರಿ ನಿಮಗೆ ಸ್ವಾಗತ. ದೇವರ ಮಹಿಮೆಗೆ ಹಾಡುವ ಕೇಳ್ಬೋದು. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಆಡಲು ಅವಕಾಶ ಕೊಟ್ಟಂತ ನಮ್ಮ ಸುರೇಂದ್ರ ಪಾಸ್ಟರ್ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ, ನನ್ನಿಂದಾಗದು ಎಂದಾಗ ನೀನೇ ಒತ್ತುಕೊಂಡೆ. ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ, ನನ್ನಿಂದಾಗದು ಎಂದಾಗ ನೀನೇ ಒತ್ತುಕೊಂಡೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನಾನು ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ಸ್ವೀಕರಿಸಿದೆ. ನಾನು ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ಸ್ವೀಕರಿಸಿದೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯೇಸುರಾಜನೇ. ನಾನು ತಲೆ ತಗ್ಗಿಸಿದಾಗ ನನ್ನ ಜೊತೆಯಲ್ಲೇ ಇದ್ದೆ, ತಲೆ ತಗ್ಗಿಸಿದ ಸ್ಥಳದಲ್ಲೇ ಉನ್ನತಿಗೆ ತಂದೆ. ನನ್ನ ತಲೆ ತಗ್ಗಿಸಿದಾಗ ನನ್ನ ಜೊತೆಯಲ್ಲೇ ಇದ್ದೆ, ತಲೆ ತಗ್ಗಿಸಿದ ಸ್ಥಳದಲ್ಲೇ ಉನ್ನತಿಗೆ ತಂದೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯೇಸುರಾಜನೇ. ನಾನು ಬೇಡಿದೆಲ್ಲವನ್ನು ನನ್ನ ಬಳಲಿ ನೀಡಿದೆ, ನನ್ನ ಯೋಚನೆಗಿಂತಲೂ ಹೆಚ್ಚಾಗಿ ಆಶೀರ್ವದಿಸಿದೆ. ನಾನು ಬೇಡಿದ ಎಲ್ಲವನು ಬಳಲಿ ನೀಡಿದೆ, ನನ್ನ ಯೋಚನೆಗಿಂತಲೂ ಹೆಚ್ಚಾಗಿ ಆಶೀರ್ವದಿಸಿದೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ಎಂದೆಂದು ಇರುವಾತನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಸುರಾಜನೇ. ಆಮೇನ್ ಆಮೇನ್. ದೇವನಾಮಕ್ಕೆ ಸ್ತೋತ್ರ. ಉತ್ತಮವಾದ ಗಾಯನ ಆಡಿದಂತ ಸಹೋದರಿ ಮಮತಾ ಅವರಿಗೆ ಹೃದಯಪೂರ್ವಕವಾಗಿ ನಿಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈಗ ನಾವು ಪ್ರಾರ್ಥನಾ ಸಮಯಕ್ಕೆ ಬರೋಣ. ಪ್ರಾರಂಭದ ಪ್ರಾರ್ಥನೆಯನ್ನ ನಮ್ಮ ಮಧ್ಯದಲ್ಲಿ ಹಿರಿಕರಾಗಿರ್ತಕ್ಕಂತ ಸುಭಾಷ್ ಅವರು ಬೆಂಗಳೂರಿಂದ ನಮ್ಗೆ ಆ ಪ್ರಾರ್ಥನೆ ನಡೆಸ್ಕೊಳ್ಬೇಕಾಗಿ ಕೇಳ್ಕೊತೇನೆ. ಹಿರಿಕರಾಗಿರ್ತಕ್ಕಂತ ಸುಭಾಷ್ ಅವರು. ಹಾ ಸರ್, ಇದೀವಿ ಸರ್. ಓಕೆ, ಪ್ರಾರ್ಥನೆ ಮಾಡಿ. ನಮಸ್ಕಾರ. ನಮಸ್ತೆ. ಓಕೆ, ಪ್ರಾರ್ಥನೆ ಮಾಡೋಣ ಸರ್. ಓಕೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದೆಯಾ? ಹಾ ಹಾ, ಕೇಳಿಸ್ತಾ ಇದೆ. ಹಲೋ. ಹಾ ಓಕೆ. ಮಹಾಭಾಷ್ಯ ತಂದೆಯ ದೇವರೇ,
नम विशेष दिन अस्त आश्रय को तेवरे इन आरती सायंकाल समय अंतर्राष्ट्रीय सब्बत शाले ना बंद परिशुद्ध नाम ना के बंद एला मकल विशेष आशीर्वाद मे स्तोत्र रक्षक इवो तेवरे विशेषवाकूट सुरेंद्र पास्टर मत कुट मकल विशेष आशीर्वाद करते अधिकारी सन्यासर विशेष आशीर्वाद करते तेवरे सब्बत पाठ दी ना इन सत्य वेद गूढ़ार्थ ना अनेक रीत नम विशेष आशीर्वाद सल रक्षक तेवरे कूट के बंद एला मकल विशेष आशीर्वाद करते ते सत्यवेद ओतक मगन विशेष आशीर्वाद अदर गूढ़ार्थव नमेंपड़ी ना अदरते ना वे रीति नड़े नम विशेष आशीर्वाद नम वो रक्षकन येसु क्रिस्त ते धन्यवाद सुभाष प्रार्थने मकड़े सण समय नर ना ने सब साल पाठ के ना तेलो मकलू रेडी आडबार्ड विषय हेकोबार्ड कथिया सारांश आगे ओके मकल गलटारूग ना ने सब साल पाठ के ना तेलो दिन सब साल पाठव ನಮಗೆ ನಡೆಸಿಕೊಡುವಂತ ಬೋಧಕರನ್ನ ಪರಿಚಯಿಸತಕ್ಕಂತದ್ದು ವಾಡಿಕೆ ಆಗಿದೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ ಪಾಸ್ಟರ್ ಎಚ್ ಕೆ ಆಂಟೋನಿ ಅವರು. ಅವರು ಈಗ ಪ್ರಸ್ತುತ ನಮ್ಮ ಕಾಮಗೇರಿ ಕೊಳೆಗಾಲ ಹತ್ರ ಇರತಕ್ಕಂತ ಕಾಮಗೇರಿಯ ಸಭೆಯಲ್ಲಿ ಬೋಧಕರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಸಂದೇಶಗಳನ್ನ ಓಪ್ ಟಿವಿ ಒಂದು ಚಾನೆಲ್ ಓಪ್ ಟಿವಿ ಕನ್ನಡ ಓಪ್ ಟಿವಿ ಚಾನೆಲ್ ನಿಮಗೆ ಗೊತ್ತಿರಬೇಕು. ಅಲ್ಲಿ ಅವರು ಒಳ್ಳೆಯ ರೇಡಿಯೋ ಮೂಲಕ ಅಲ್ಲ ಆಡಿಯೋ ವಿಡಿಯೋ ಮೂಲಕವಾಗಿ ಅಂದ್ರೆ ಓಪ್ ಚಾನೆಲ್ ಟಿವಿಯ ಮೂಲಕವಾಗಿ ಅವರು ಸಂದೇಶಗಳನ್ನ ಕೊಡ್ತಕ್ಕಂತರಾಗಿದ್ದಾರೆ. ಅನೇಕ ದೇವ ವಾಕ್ಯಗಳನ್ನು ಹಂಚಿದ್ದಾರೆ. ಸುಮಾರು ಒಂದು 600 ಸಂದೇಶಗಳನ್ನ ಕೊಟ್ಟಿರಬಹುದು, ಅದಕ್ಕಿಂತ ಹೆಚ್ಚಿನಾಗಿ ಅಂತ ನಾನು ಅನ್ಕೊಳ್ತೇನೆ. ದೇವರು ವಿಶೇಷವಾಗಿ ನನ್ನ ಮುಖ್ಯವಾಗಿ ಅವರು ನನ್ನ ಆತ್ಮೀಯರು, ನನ್ನ ಹಿರಿಯರು. ಹಾಗಾಗಿ ನನ್ನ ಗೌರವದಿಂದ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಒತ್ತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಬೋಧಕರಂತ ಎಚ್ ಕೆ ಆಂಟೋನಿ ಅವರಿಗೆ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಸಮಯನ ನಾವು ಅವರಿಗೆ ಅರ್ಪಿಸುವಂತರಾಗಿದ್ದೇವೆ. ಪಾಸ್ಟರ್ ಎಚ್ ಕೆ ಆಂಟೋನಿ ಅವರು, ಇದು ನಿಮ್ಮ ಸಮಯ. ದೇವರ ಆಶೀರ್ವಾದದಿಂದ ಮತ್ತೊಮ್ಮೆ ಈ ಅವಕಾಶವನ್ನ ದಯಪಾಲಿಸಿಕೊಟ್ಟಂತ ತಂದೆಯಾದ ದೇವರಿಗೆ ನಾನು ಸ್ತೋತ್ರವನ್ನ ಸಲ್ಲಿಸ್ತೇನೆ. ಈ ಅಂತಾರಾಷ್ಟ್ರೀಯ ಜೂಮ್ ಮಾಧ್ಯಮದ ಮೂಲಕವಾಗಿ ಸಬ್ಬಶಾಲೆಯ ಪಾಠವನ್ನ ಅರ್ಥಗರ್ಭಿತವಾಗಿ ತಿಳಿದುಕೊಳ್ಳುವಂತ ಮಹಾಕೃಪೆಯನ್ನ ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಈ ಅವಕಾಶವನ್ನ ಕೊಟ್ಟಂತ ತಂದೆಯಾದ ದೇವರಿಗೂ ಹಾಗೂ ಈ ಕಾರ್ಯಕ್ರಮವನ್ನ ನಡೆಸುತ್ತಾ ಇರುವಂತ ಪಾಸ್ಟರ್ ಸುರೇಂದ್ರ ಅವರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನನ್ನ ಆತ್ಮೀಯ ಎಲ್ಲ ಸಭಾ ಪಾಲಕರಿಗೂ ಹಾಗೂ ನಮ್ಮ ಸಭೆಯ ಎಲ್ಲ ವಿಶ್ವಾಸಿಗಳಿಗೂ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನ ವಂದಿಸುತ್ತೇನೆ. ಸಬ್ಬಶಾಲೆಯ ಪಾಠ ಈ ತ್ರೈಮಾಸಿಕ 2022ನೇ ವರ್ಷದ ಮೊದಲ ತ್ರೈಮಾಸಿಕದ ಪಾಠ ಬಹಳ ಅರ್ಥಗರ್ಭಿತವಾಗಿರುವ ಪಾಠ. ನಾವು ಕಳೆದು ಹೋದಂತ ಸಬ್ಬಶಾಲೆಯ ಪಾಠ ಧರ್ಮೋಪದೇಶಕ ಕಾಂಡದಲ್ಲಿ ಬಂದಂತ ಅನೇಕ ವಿಚಾರಗಳನ್ನ ನಾವು ಕಲಿತಿದ್ದೇವೆ. ಈ ಜೂಮ್ ಮಾಧ್ಯಮದ ಮೂಲಕವಾಗಿ ಪ್ರತಿಯೊಬ್ಬರು ಕೂಡ ಸಬ್ಬಶಾಲೆಯ ಪಾಠವನ್ನ ಅರ್ಥಗರ್ಭಿತವಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಹಾಗಾಗಿ ಈ ಹೊಸ ವರ್ಷದ 2022ನೇ ವರ್ಷದಲ್ಲಿ ಮೊದಲ ತ್ರೈಮಾಸಿಕದಲ್ಲಿ ನಾವು ಈ ಅಂತ್ಯದ ದಿನಗಳಲ್ಲಿ ಇಬ್ರಿಯ ಪತ್ರಿಕೆಯ ಸಂದೇಶ ಅನ್ನುವಂಥ ಪ್ರಾಮುಖ್ಯವಾದಂಥ ವಿಷಯದ ಕುರಿತು ನಾವು ಸಬ್ಬಶಾಲೆಯ ಪಾಠವನ್ನ ಕಲಿಯುತ್ತಿದ್ದೇವೆ. ಹಾಗೂ ಈ ದಿನದ ಪಾಠ ಇಬ್ರಿಯರಿಗೆ ಬರೆದಂತ ಪತ್ರಿಕೆಯನ್ನು ಓದಿದಂತ ಕ್ರೈಸ್ತ ವಿಶ್ವಾಸಿಗಳು. ಉದಾಹರಣೆಗೆ ಈ ಪಾಠ ಅರ್ಥ ಆಗಬೇಕಾದ್ರೆ ಕೆಲವರಿಗೆ ಕೆಲವು ಅಧ್ಯಾಯಗಳು ಬಹಳ ಇಷ್ಟ. ಜಾಸ್ತಿ ಕುಟುಂಬದ ಪ್ರಾರ್ಥನೆಗಳು ಮಾಡುವಾಗ ಕೀರ್ತನೆಗಳನ್ನ ಜಾಸ್ತಿ ಓದ್ತಾರೆ.
ಇನ್ನು ಕೆಲವರು ಜ್ಞಾನೋಕ್ತಿಗಳ ಪುಸ್ತಕದ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಆದರೆ ಪರಮಗೀತೆ ಬಂದಾಗ ಕೆಲವರು ಅದರ ಬಗ್ಗೆ ತಲೆಯಲ್ಲಿ ಕೆತ್ತಿಕೊಳ್ಳಲ್ಲ ಏನು ಪಾಸ್ಟರ್ ಅರ್ಥನೇ ಆಗಲ್ಲ ಅದನ್ನ ಓದ್ತಾ ಇದ್ರೆ ನಮಗೆ ಬೇರೆ ಬೇರೆ ಅರ್ಥ ಕಲ್ಪನೆಗಳು ಬರ್ತದೆ ಎಂಬುದಾಗಿ ಹೇಳ್ತಾರೆ ಆದರೆ ಅದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ಸತ್ಯವೇದದಲ್ಲಿ ಬರುವಂತ ಒಟ್ಟು 66 ಪುಸ್ತಕಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತದ್ದು ಕೂಡ ಪ್ರಾಮುಖ್ಯ ಇನ್ನು ಕೆಲವು ಸಭೆಗಳಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ ಇರಬಹುದು ಯೋಹಾನನು ಬರೆದಂತ ಪ್ರಕಟಣೆ ಗ್ರಂಥ ಇದನ್ನ ಯಾರು ಮುಟ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅದು ಅರ್ಥ ಆಗಲ್ಲ ಅವರಿಗೆ ಆ ಪ್ರವಾದನೆಗಳನ್ನ ಬಿಚ್ಚಿ ಹೇಳುವಂತ ಶಕ್ತಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗೆ ಮಾತ್ರ ಇರುವಂತದ್ದು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತಿನ ಪಾಠದಲ್ಲಿ ಈ ಇಬ್ರಿಯರಿಗೆ ಬರೆದಂತ ಪತ್ರಿಕೆಯನ್ನ ಓದಿದಂತ ಕ್ರೈಸ್ತ ವಿಶ್ವಾಸಿಗಳು ಎಂಬುದಾಗಿ ನಾವು ನೋಡುವಾಗ ಹಾಗಾದ್ರೆ ಆ ಪತ್ರಿಕೆಯಲ್ಲಿ ಅಂಧ ವೈಶಿಷ್ಟ್ಯತೆ ವಿಚಾರಗಳೇನಿದೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇಬ್ರಿಯರಿಗೆ ಬರೆದ ಪತ್ರಿಕೆ ಸಾಮಾನ್ಯವಾಗಿ ಶೇಕಡ ದೈವ ಶಾಸ್ತ್ರ ಅಧ್ಯಯನದ ಕೆಲವು ತಜ್ಞ ಕೆಲವು ಮುಖ್ಯವಾದಂಥವರು ಇದನ್ನ ಪೌಲನು ಬರೆದ ಎಂಬುದಾಗಿ ಹೇಳ್ತಾರೆ ಶೇಕಡ 70% ಇನ್ನು ಕೆಲವರು ಪೌಲನ್ನು ಬರೆದಿಲ್ಲ ಇನ್ನು ಯಾರೋ ಬೇರೆಯವರು ಬರೆದಿರ್ಬೇಕು ಎಂಬುದಾಗಿ ಹೇಳ್ತಾರೆ ಏನು ಇರಲಿ ಅಲ್ಲಿ ನಾವು ಒಟ್ಟು 13 ಅಧ್ಯಾಯಗಳನ್ನ ಓದುವಾಗ ಸತ್ಯವೇದದ ಎಲ್ಲ ಅಧ್ಯಾಯಗಳ ಪ್ರಾಮುಖ್ಯವಾದಂತಹ ವಿಚಾರಗಳನ್ನ ಅಲ್ಲಿ ಬರೆದಿರುವಂತದನ್ನ ನಾವು ನೋಡುತ್ತೇವೆ ಇವತ್ತಿನ ದಿನದಲ್ಲಿ ನಮ್ಮ ಹಿಂದಿನ ಪೂರ್ವ ತಂದೆ ತಾಯಿಗಳು ಪ್ರವಾದಿಗಳು ಈ ಲೋಕಕ್ಕೆ ಜಗದ್ರಕ್ಷಕನಾಗಿ ಬಂದಂತ ಯೇಸು ಕ್ರಿಸ್ತನ ಕುರಿತು ಕೂಡ ಹಾಗೂ ಸಭಾ ಹಿರಿಯರು ಸಭಾ ನಾಯಕರ ಬಗ್ಗೆ ಕ್ರಿಸ್ತನ ಶ್ರಮ ಮರಣ ಆತನ ಅಮೂಲ್ಯವಾದಂತ ರಕ್ತದ ಕುರಿತು ಪರಲೋಕದ ಆ ಒಂದು ವೈಭವದ ಕುರಿತು ಮಂಜೂಷದ ಪೆಟ್ಟಿಗೆಯ ಕುರಿತು ದೇವರ ಆಲಯದ ಕುರಿತು ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂಥದ್ದನ್ನ ನಾವು ನೋಡುತ್ತೇವೆ ಸಭಾಶಾಲೆ ಪಾಠ ಎಂಬುದಾಗಿ ನೋಡುವಾಗ ನಾವು ಸಭೆಗಳಲ್ಲಿ ಅನೇಕ ವಿಚಾರಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇರ್ತೇವೆ ಚರ್ಚೆಗಳನ್ನ ಮಾಡ್ತಾ ಇರ್ತೀವಿ ಅನೇಕರಿಂದ ವಿಭಿನ್ನವಾದಂತಹ ಉತ್ತರಗಳನ್ನು ಕೂಡ ನಾವು ಪಡ್ಕೊಳ್ತೇವೆ ಆದ್ರೆ ಇವತ್ತಿನ ಒಂದು ಪಾಠದಲ್ಲಿ ಅವರು ಶ್ರೇಷ್ಠ ಹೋರಾಟವನ್ನ ಮಾಡಿ ಜಯಶಾಲಿಗಳಾದರು ಆದ್ರೆ ದಣಿದು ಹೋದರು ಅಂದ್ರೆ ಕೆಲವರು ಜಯಶೀಲರಾಗಿದ್ದಾರೆ ಕೆಲವರು ಅನೇಕ ಕಷ್ಟಗಳಿಗೆ ಒಳಗಾಗಿ ತಮ್ಮ ನಂಬಿಕೆಯನ್ನ ಕಳೆದುಕೊಂಡಿರುವಂತದನ್ನು ಕೂಡ ನಾವು ನೋಡ್ತೇವೆ ಹೌದಲ್ಲ ಹಾಗಾಗಿ ಆ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 2:18 ನಾವು ನೋಡುತ್ತೇವೆ ಕರುಣೆಯು ನಂಬಿಕೆ ಉಳ್ಳ ಮಹಾಯಾಜಕನಾದನು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ನೋಡಿ ಇಲ್ಲಿ ಒಂದು ಪ್ರಶ್ನೆ ಇದೆ ಕ್ರೈಸ್ತ ವಿಶ್ವಾಸಿಗಳು ಎದುರಿಸಿದ್ದ ಕೆಲವು ಸವಾಲುಗಳು ಯಾವುದು ಇವತ್ತು ಸಭೆಗಳಲ್ಲಿ ಸವಾಲಿದೆ ಸಮಾಜದಲ್ಲಿ ಸವಾಲಿದೆ ಒಂದು ದೇವರ ಮಕ್ಕಳ ಕುಟುಂಬ ಎಂಬುದಾಗಿ ನೋಡುವಾಗ ಅಲ್ಲಿ ಸವಾಲುಗಳಿದೆ ಇದನ್ನ ಹೇಗೆ ಎದುರಿಸಬಹುದು ಕೆಲವರು ಹೇಳ್ತಾರೆ ನಾನು ಕ್ರೈಸ್ತನಾದ್ಮೇಲೆ ನನ್ನ ಹಿಂಸೆಗಳು ಜಾಸ್ತಿ ಆಯ್ತು ಕುಟುಂಬದಲ್ಲಿ ಅಸಮಾಧಾನ ಆಯ್ತು ಸಮಾಧಾನ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ನಾನು ಸಭೆಗೆ ಜಾಸ್ತಿ ಹೋಗ್ತಾ ಇರೋದ್ರಿಂದ ನನಗೆ ಅನೇಕ ಕಷ್ಟಗಳು ಬರ್ತಾ ಇದೆ ನಾನು ಹಿಂದೆ ಬಹಳ ಚೆನ್ನಾಗಿದೆ ಈಗ ತುಂಬಾ ಕಷ್ಟಗಳಲ್ಲಿ ಜೀವಿಸ್ತಾ ಇದ್ದೇನೆ ನನ್ನ ಅಕ್ಕಪಕ್ಕದ ಜನರು ಹೇಳ್ತಾರೆ ನೀನು ಯೇಸುವನ್ನ ನಂಬಿದ್ದಕ್ಕೆ ನಿಮಗೆ ಕಷ್ಟ ಬರ್ತಾ ಇದೆ ಸಭೆಗೆ ಹೋಗಿದ್ದಕ್ಕೆ ಕಷ್ಟ ಬರ್ತಾ ಇದೆ ಹೀಗೆ ಅನೇಕ ರೀತಿಯಲ್ಲಿ ನಮ್ಮನ್ನ ಹೀಯಾಳಿಸಿ ಮಾತನಾಡುವಂತದನ್ನು ಕೂಡ ನಾವು ನೋಡುತ್ತೇವೆ ಇದನ್ನ ಒಂದು ಅರ್ಥ ಮಾಡ್ಕೊಳ್ಬೇಕು ಸೈತಾನನು ನಾವು ಯಾವಾಗ ದೇವರ ಬಳಿಗೆ ನಾವು ನಂಬಿಕೆ ಉಳ್ಳವರಾಗಿ ಬರ್ತೇವೆ ಸೈತಾನ ನಮ್ಮನ್ನ ಅನೇಕ ವಿಧದಲ್ಲಿ ಶೋಧನೆಗೆ ಗುರಿಪಡಿಸ್ತಾನೆ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಪ್ರಶ್ನೆ ಬಂದ ಹಾಗೆ ಇವತ್ತಿನ ಜಗತ್ತಿನಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಕ್ರೈಸ್ತ ವಿಶ್ವಾಸಿಗಳು ಎದುರಿಸಿದ ಕೆಲವು ಸವಾಲುಗಳು ಯಾವುದು ಮೊದಲನೇದಾಗಿ ನಾವು ನೋಡುತ್ತೇವೆ ಅವರು ಶೋಧಿಸಲ್ಪಡ್ತಾ ಇದ್ರು ಆ ಶೋಧಿಸಲ್ಪಟ್ಟಾಗ ಕಷ್ಟಕ್ಕೆ ಒಳಗಾದಾಗ ಹಿಂಸೆಗೆ ಒಳಗಾದಾಗ ಅವರಿಗೆ ಯಾರು ಕೂಡ ಸರಿಯಾಗಿ ಅವರನ್ನ ಧೈರ್ಯಪಡಿಸಿ ಅವರನ್ನ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಕ್ಕೆ ಆಗಿನ ಕಾಲದಲ್ಲಿ ಅಷ್ಟು ಪ್ರವಾದಿಗಳಿರಲಿಲ್ಲ
उदाहरण ना नोड़ते ऐबुक्त देश दी 430 वर्ष इद्दंत इस्रायेलर बिजे देवर मोशेन आरसकोल्तर मोशे कूड़ा अनेक देवर वाक्य बंद मुंदर अविधेयर आता देवर अद्भुत मरतर देवर को वाग्दान मरतर याकंद्रे ना स्वर्ण वाक्य ना नोड़ते इब्री 10:36 रही ना देवर चित्तव नेरवे वाग्दान फल ताम प्रीतियों बहुत ताम ना पड़े बरद पत्रिक मनुष्य जीवित विश्वास जीवित सभापालकन कुटुंबद मुख्यस्थन अथवा देश हाळुवंत नायकन आतनु वाग्दान फल ताम बहुत प्रामुख्य इब्रियरिगे बरद पत्रिकेयल्लि हेळ्तदे नीवु वाग्दानद फलगळन्नु होरबेका हागाद्रे निमगे ताळ्मे बेकु ताळ्मे इद्रे नावु एल्लवन्न जयिसुवुदक्के साध्य आद्रे इवत्तु नावु ताळ्मेयन्नु कळ्कोळ्ता इद्दीवि एल्ल विषयदल्लि ताळ्मेयन्नु कळ्कोळ्ता इद्दीवि देवर आशीर्वादवन्न कळ्कोळ्ता इद्दीवि सभेगळल्लि इवत्तिन दिनदल्लि ताळ्मे कळ्कोंडु अनेकरु सभेगळन्न बिड्ता इद्दारे समाजदल्लि ताळ्मेगळन्नु कळेदुकोंडु समाज के विरुद्धवाद कार्य मूलक समाज दिन दूरवाता नोड़ते कुटुबल कूड़ा अनेक ताम कड़ेको अनेक कुटुबल्ला बरमा नोड़ते मोदी अनेक शोधल पड़ता कष्टाता इंत कष्ट नमगे येसु क्रिस्तनु जगद्रक्षकन जनसी पापदिंद बिडिसी नम्मन्न शोधनेगळिंद बिडिसी नम्मन्न नमगे सहाय माडुवुदक्के आतनु शक्तनागिद्दाने इवत्तिन दिनदल्लि नावु क्रिस्तन मेले नंबिके इट्टाग नावु आ सवालुगळन्न शोधनेगळन्न एदुरिसुवुदक्के साध्य एरडने अंश नोडुवाग आदि क्रैस्त सभेयल्लि इंदिन कालदल्लि इब्रियरिगे बरेद पत्रिके 3ने अध्याय 12 मत्तु 13ने वचनदल्लि नावु नोडुत्तेवे अपनंबिके उल्ल केट्ट हृदयवु निम्मल्लि निम्मोळगे यावनल्लियू इरबारदु इस्रायेलरु कूड एल्लवन्न तेगेदुकोळ्ता इद्दरु ओळ्ळेय मन्न आहारवन्न ऊट माड्ता इद्दरु अग्नि स्तंभवागियू मेघ स्तंभवागिद्दंत देवरन्न मरेतु ಈಗ ಅವರಲ್ಲಿ ಅಪ ನಂಬಿಕೆ ಅನ್ನುವಂತದ್ದು ಇತ್ತು ಇವತ್ತಿನ ಕಾಲದಲ್ಲಿಯೂ ಕೂಡ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ ಅಪ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸುವಾಗ ಕಷ್ಟಗಳನ್ನು ಎದುರಿಸಬೇಕಾದ ಪರಿಸ್ಥಿತಿಗಳು ಬರುತ್ತವೆ ಆದಿ ಕ್ರೈಸ್ತ ಸಭೆಯಲ್ಲಿ ಕೂಡ ಅಪ ನಂಬಿಕೆ ಇತ್ತು ಕ್ರಿಸ್ತನ ಪುನರುತ್ಥಾನವನ್ನು ಎಷ್ಟೋ ಜನರು ನಂಬಲಿಲ್ಲ ಕ್ರಿಸ್ತನ ಜನನವನ್ನು ನಂಬಲಿಲ್ಲ ಕ್ರಿಸ್ತನ ಅದ್ಭುತವನ್ನು ನಂಬಲಿಲ್ಲ ಇವತ್ತಿನ ದಿನದಲ್ಲಿ ನಾವು ಹೊರಗಿನ ತೋರ್ಪಡಿಕೆಯಲ್ಲಿ ಮಾತ್ರ ನಾವು ಇವತ್ತು ಕ್ರೈಸ್ತರಾಗಿ ನಮ್ಮ ವಿಚಾರಗಳ ಮೂಲಕವಾಗಿ ನಾವು ತೋರ್ಪಡಿಸಿಕೊಳ್ಳುತ್ತೇವೆ ಹೃದಯದ ಒಳಗಡೆ ನಾವು ನಿಜವಾದಂತ ಕ್ರೈಸ್ತರಾಗಿದ್ದೇವಾ ಅನ್ನುವಂತದ್ದು ಕೂಡ ಒಂದು ಪ್ರಶ್ನೆ ಹಾಗಾಗಿ ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಅಪನಂಬಿಕೆ ಉಳ್ಳಂತ ಯಾವ ಕೆಟ್ಟ ಹೃದಯವು ನಿಮ್ಮಲ್ಲಿ ಇರಬಾರದು ಯಾವುದೇ ಕೆಟ್ಟ ಆಲೋಚನೆಗಳು ನಿಮ್ಮಲ್ಲಿ ಇರಬಾರದು ಎಂಬುದಾಗಿ ನಮಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಭಕ್ತನಾದಂತ ಪೌಲನು ಸ್ಪಷ್ಟವಾಗಿ ತಿಳಿಸುತ್ತಾನೆ ಮತ್ತು ನಾವು 4ನೇ ಅಧ್ಯಾಯ 15ನೇ ವಚನ ನೋಡುವಾಗ ಅಂದ್ರೆ ಕ್ರೈಸ್ತ ವಿಶ್ವಾಸಿಗಳು ಇನ್ನೆಲ್ಲ ಯಾವ ಸವಾಲುಗಳನ್ನು ಎದುರಿಸ್ತಾ ಇದ್ರು ಯಾವ ಯಾವ ಕಷ್ಟಗಳಿಗೆ ಒಳಗಾಗ್ತಾ ಇದ್ರು ನೋಡಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4:15 ರಲ್ಲಿ ಯೇಸು ಕ್ರಿಸ್ತನು ಕೂಡ ಶೋಧನೆಗೆ ಒಳಗಾದನು ಆದರೆ ಪಾಪವನ್ನ ಮಾಡಲಿಲ್ಲ ಯೋಸೆ ನಾವು ಇಂದಿನ ಪಾಠದಲ್ಲಿ ಕಲಿತಿದ್ದೇವೆ ಯೋಸೆಫನಿಗೂ ಕೂಡ ಶೋಧನೆ ಬರ್ತದೆ ಅವನು ಅಲ್ಲಿಂದ ಬಿಟ್ಟು ಓಡಿ ಹೋಗ್ತಾನೆ ಇವತ್ತು ನಮಗೆ ಶೋಧನೆಗಳು ಬಂದಾಗ ನಮ್ಮ ಜೀವಿತ ಏನಾಗುತ್ತೆ ಪ್ರಿಯ ವೀಕ್ಷಕರೇ ಇವತ್ತು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಾ ನಿಮಗೆ ಶೋಧನೆಗಳು ಬರಬಹುದು ಈಗ ನಾವೆಲ್ಲ ಕೂಡ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಧಾರ್ಮಿಕ ನಿಯಮಗಳಲ್ಲಿ ಮತಾಂತರ ಕಾಯಿದೆ ನಿಷೇಧವನ್ನ ಮಾಡಬೇಕೆಂಬುದಾಗಿ ಬೆಳಗಾಂ ಸೆಷನ್ ಅಲ್ಲಿ ನಡೀತಾ ಇದೆ ಹೌದು ಅಂತ್ಯಕಾಲದಲ್ಲಿ ಇಂತ ಹಿಂಸೆಗಳು ಬರುವಾಗ ನಮ್ಮ ಜೀವಿತ ಏನಾಗುತ್ತೆ ಇದನ್ನ ನಾವು ಆಲೋಚನೆ ಮಾಡಬೇಕು ಇದಕ್ಕೆ ಇರುವಂತದ್ದು ಒಂದೇ ಒಂದು ನಾವು ಪ್ರಾರ್ಥನೆ ಮಾಡಬೇಕು
ಇಲ್ಲಿ ಯೇಸು ಕ್ರಿಸ್ತನು ಕೂಡ ನಮ್ಮ ಹಾಗೆ ಶೋಧನೆಗೆ ಒಳಗಾದನು ಆದರೆ ಪಾಪವನ್ನ ಮಾಡಲಿಲ್ಲ ಎಂದು ನೋಡ್ತೇವೆ. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ, ಶೋಧನೆಗೂ ಬೀಳ್ತಾ ಇದ್ದೀವಿ, ಪಾಪವನ್ನು ಮಾಡ್ತಾ ಇದ್ದೀವಿ, ಕಷ್ಟಗಳನ್ನ ನಾವೇ ಮೈ ಮೇಲೆ ತಗೊಂಡ್ ಬರ್ತಾ ಇದ್ದೀವಿ, ಹಿಂಸೆಗಳನ್ನ ನಾವೇ ಅನುಭವಿಸ್ತಾ ಇದ್ದೀವಿ. ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸ್ತಾ ಇದ್ದರೂ ಕೂಡ ನಾವೇನ್ ಮಾಡ್ತಾ ಇದ್ದೇವೆ, ಎಲ್ಲವನ್ನು ಕೂಡ ನಾವು ಅಪನಂಬಿಕೆ ಉಳ್ಳವರಾಗಿ ಕೆಟ್ಟ ಹೃದಯದ ಮೂಲಕವಾಗಿ ಜೀವಿಸ್ತಾ ಇದ್ದೇವೆ. ಇಂಥದನ್ನ ನಾವು ತೆಗೆದಾಕ್ಬೇಕು. ಶೋಧನೆಗಳು ಬಂದಾಗ ಆದಷ್ಟು ಪಾಪದ ಜೀವಿತಕ್ಕೆ ಪ್ರೇರೇಪಣೆಗೆ ಒಳಗಾಗದಂತೆ ನಮ್ಮ ಅಂತರೇಂದ್ರಿಯವನ್ನ ಪಂಚೇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಾವು ದೇವರ ಮಕ್ಕಳಾಗಿ ನಂಬಿಕೆ ಉಳ್ಳವರಾಗಿ ಜೀವಿಸುವುದು ಬಹಳ ಪ್ರಾಮುಖ್ಯ. ಇದು ತಾನೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆಯನ್ನ ನೀಡುವಂತದ್ದಾಗಿದೆ. ನಂತರ ನಾವು 10ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಕ್ರೈಸ್ತರು ಮತ್ತೆ ಯಾವ ಯಾವ ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸ್ತಾ ಇದ್ರು. ಕೆಲವರು ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಬಿಟ್ಟಿತ್ತು. ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಭೂಲೋಕದಲ್ಲಿ ಸಬ್ಬತ್ತಿನ ದಿನ ಇನ್ನೂ ಉಂಟು ಅಂತ ಹೇಳುತ್ತೆ. ಆದ್ರೆ ಇವತ್ತು ಎಷ್ಟೋ ಜನ ಸಬ್ಬತ್ತಿನ ದಿನವನ್ನ ಮರೆತಿದ್ದಾರೆ. ನೋಡಿ, ಸಬ್ಬತ್ತಿನ ದಿನ ಇನ್ನೂ ಉಂಟು ಎಂಬುದಾಗಿ, ವಿಶ್ರಾಂತಿ ದಿನ ಇನ್ನೂ ಇದೆ ಅಂತೇಳಿ ನಾವು 4ನೇ ಅಧ್ಯಾಯ ಪೂರ್ತಿ ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸಭೆಗೆ ರೂಢಿಯಾಗಿ ಬರುವುದನ್ನ ಕೆಲವರು ಮರೆತಿಟ್ಟಿದ್ರು. ಉದಾಹರಣೆಗೆ, ಯೇಸು ಸ್ವಾಮಿ ಸತ್ತು ಜೀವಿತನಾಗಿ ಎದ್ದು ಆತನ ಈ ಲೋಕದಲ್ಲಿ ಇದ್ದಾಗ ಎಷ್ಟೋ ಜನ ದೇವರ ಆಲಯಕ್ಕೆ ಹೋಗುವುದನ್ನ ಮರೆತಿದ್ರು. ನಂತರ ನೋಡ್ತೇವೆ, ಶಿಷ್ಯರು ಮನೆಗಳಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ರೊಟ್ಟಿ ಮುರಿಯುವಂತ ಕಾರ್ಯಕ್ರಮದಲ್ಲಿ ನಿರತರಾಗ್ತಾ ಇದ್ರು. ಯಾವಾಗ ಕ್ರಿಸ್ತ ಶಕ 34ನೇ ಇಸವಿಯಲ್ಲಿ ಸ್ತೇಫನನ್ನು ಆತನು ಸ್ವಾರ್ಥೆಯನ್ನ ಸಾರುವುದಕ್ಕೆ ಪ್ರಾರಂಭ ಮಾಡ್ದ, ಆತನು ಆ ಕಲ್ಲಿನಿಂದ ಒಡೆಯಲ್ಪಟ್ಟು ಆತನು ತೀರಿ ಹೋದ ನಂತರ ಎಲ್ಲರೂ ಕೂಡ ಆದಿ ಸಭೆಯಲ್ಲಿ ಅಧೈರ್ಯವುಳ್ಳಂತ ಜನ ಧೈರ್ಯವಾಗಿ ಅವರು ಸ್ವಾರ್ಥ ಸೇವೆಯನ್ನ ಪ್ರಾರಂಭಿಸುವಂತದನ್ನ ನೋಡ್ತೇವೆ. ಇವತ್ತು ನಮಗೆ ಇಂತಹ ಕಷ್ಟಗಳು ಬರುವಾಗ ನಮ್ಮ ಜೀವಿತ ಏನಾಗಿದೆ? ನಾವು ಕೂಡ ಯೇಸುಸ್ವಾಮಿ ಶಿಷ್ಯರು ಹೆಂಗೆ ಮನೆ ಒಳಗಡೆ ಕಿಟಕಿ ಬಾಗಿಲಲ್ಲಿ ಹಾಕೊಂಡು ಎದುರ್ಕೊಂಡು ಕುತ್ಕೊಂಡಿದ್ರು, ನಾವು ಆ ರೀತಿ ಕುತ್ಕೊಂಡ್ರೆ ಸುವಾರ್ತೆಯನ್ನ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ಕಷ್ಟಗಳು ಬರಲಿ, ಹಿಂಸೆಗಳು ಬರಲಿ, ನಮ್ಮ ಜೀವಿತದಲ್ಲಿ ಗುರಿ ಮುಟ್ಟುವಂತದ್ದ ಕಾರ್ಯದಲ್ಲಿ ನಾವು ತೊಡಗಬೇಕು. ಹಾಗಾಗಿ ಆದಿ ಸಭೆಯಲ್ಲಿ ಕೆಲವರು ಸಭೆಗೆ ರೂಢಿಯಾಗಿ ಬರುವಂತದನ್ನ ಅವರು ಮರೆತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ನಾವು ಸಭೆಗೆ ಎಷ್ಟೇ ಪಾಸ್ಟ್ರು ಮನೆಗಳನ್ನ ಭೇಟಿ ಮಾಡಲಿ, ಸಬ್ಬತ್ತಿನ ದಿನದಲ್ಲಿ ಆರಾಧನೆಗೆ ಬನ್ನಿ ಅಂತ ಎಷ್ಟೇ ಬೊಬ್ಬೆ ಹಾಕಿದ್ರು ಕೂಡ, ಅವರು ಸಭೆಗೆ ಬರುವುದರಲ್ಲಿ ಸಮಯವನ್ನ ಪರಿಪಾಲನೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಆ ವಿಫಲತೆ ಅನ್ನುವಂಥದ್ದು ಇರುವುದಾದ್ರೆ ನೀವು ಅದನ್ನ ಸರಿಪಡಿಸಿಕೊಳ್ಬೇಕು. ಹಾಗಾಗಿ ಸಭೆಗೆ ನಾವು ರೂಢಿಯಾಗಿ ಕ್ರಮಬದ್ಧವಾಗಿ ಸರಿಯಾದ ಸಮಯಕ್ಕೆ ಬಂದು ಆರಾಧನೆಯಲ್ಲಿ ಸಪ್ಪಶಾಲೆ ಪಾಠದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದು ಆದಿ ಸಭೆಯಲ್ಲಿದ್ದಂತ ಒಂದು ಬಲಹೀನತೆ ಮತ್ತು ಸವಾಲುಗಳು. ಅಂದ್ರೆ ಅನೇಕ ಹಿಂಸೆಗಳಿತ್ತು, ಅಧಿಕಾರಿಗಳ ಮಹಾಯಾಜಕರ ಅನೇಕ ಕಟ್ಟುನಿಟ್ಟಾದಂತ ನಿಯಮಗಳಿದ್ದರಿಂದ ಆದಿ ಸಭೆಯಲ್ಲಿ ಇಂತೆಲ್ಲ ಸಮಸ್ಯೆಗಳಿತ್ತು. ಆಮೇಲೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುತ್ತೇವೆ, ಬೇಸರಿಕೆ ಆಗಿತ್ತು. ಆ ವಾಕ್ಯವನ್ನ ಓದುವುದಾದರೆ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ, ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನ ಸಹಿಸಿಕೊಂಡನು. ಯೇಸು ಕ್ರಿಸ್ತನಿಗೂ ಕೂಡ ನಿಂದನೆ, ಅಪವಾದಗಳು, ಅನೇಕ ಕಷ್ಟಗಳಿತ್ತು. ಆದರೂ ಕೂಡ ಯೇಸು ಕ್ರಿಸ್ತನು ಎಲ್ಲವನ್ನ ಸಹಿಸಿಕೊಂಡು ಶಿಲುಬೆ ಮೇಲಿದ್ದಾಗಲೂ ಕೂಡ ತಂದೆ ಅವರ ಪಾಪವನ್ನು ಕ್ಷಮಿಸೆಂಬುದಾಗಿ ಆ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ನೋಡುತ್ತೇವೆ. ಅಂದ್ರೆ ನಾವು ಮನಗುಂದಿದವರಾಗಿ ನಿರಾಶೆಯ ಪರಿಸ್ಥಿತಿಯಲ್ಲಿದ್ದಾಗಲೂ ಕೂಡ ನಾವು ಚಿಂತೆಯನ್ನ ಮಾಡದೆ ಅಥವಾ ಬೇಸರಗೊಳ್ಳದೆ ಬಲಹೀನರಾಗದೆ ಧೈರ್ಯವುಳ್ಳವರಾಗಿ ಯೇಸು ಕ್ರಿಸ್ತನು ಹೇಗೆ ಎಲ್ಲವನ್ನ ಎದುರಿಸಿದನೋ ಹಾಗೆ ನಾವು ಎದುರಿಸಬೇಕು. ಇದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ಈಗ ಅವಾಗ ಒದಗಿದ ಅಪಾಯವನ್ನು ಎದುರಿಸಲು ಆ ವ್ಯಕ್ತಿಗೆ ಅಥವಾ ಸಮುದಾಯಕ್ಕೆ ತಾನು ಕೂಡಿಸಿಕೊಂಡು ಶಕ್ತಿಯನ್ನು ಎರಡನೇ ಸಲ ಪ್ರಯೋಗಿಸಲು ಬಹಳ ಕಷ್ಟವಾಗುತ್ತದೆ. ಇಲ್ಲಿ ಒಬ್ಬ ಪ್ರವಾದಿಯ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. 1ನೇ ಅರಸು 19ನೇ ಅಧ್ಯಾಯ 1 ರಿಂದ 4 ವಚನ ಓದುವಾಗ ಅಲ್ಲಿ ಎಲಿಯನ ಬಗ್ಗೆ ನಾವು ನೋಡ್ತೇವೆ. ಎಲಿಯನ ದೃಷ್ಟಾಂತ ನಮ್ಮೆಲ್ಲರಿಗೆ ಗೊತ್ತಿದೆ. ಇಜೆಬೆಲಳು ಮತ್ತು ಆಹಾಬನ ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ,
ಬರಗಾಲದ ಪರಿಸ್ಥಿತಿಯಲ್ಲಿ ಎಲಿಯ ಅನೇಕ ಕಷ್ಟಗಳನ್ನ ಸವಾಲುಗಳನ್ನ ಎದುರಿಸಿದ. ಒಂದು ವೇಳೆ ಎಲಿಯನ ಸ್ಥಿತಿಯಲ್ಲಿ ಇವತ್ತು ನಾವು ನೀವು ಇರುವುದಾದರೆ ಖಂಡಿತವಾಗಿಯೂ ನಾವು ಸಭೆಗಳನ್ನ ಬಿಡ್ತಾ ಇದ್ದೋ, ನಮ್ಮ ಕ್ರೈಸ್ತ ನಂಬಿಕೆಯನ್ನ ನಾವು ಕಳ್ಕೊಳ್ತಾ ಇದ್ದೋ, ಅಥವಾ ಮತ್ತೆ ನಾವು ಆಹಾಬ ಅಥವಾ ಇಜಬೆಲಳ ಹಾಗೆ ಈಗಿನ ಕಾಲದಲ್ಲಿ ಒಬ್ಬ ಮಂತ್ರಿ ಅಥವಾ ಅರಸ ಇದ್ರೆ ಅವನು ಆ ರೀತಿಯಾದಂತ ಹಿಂಸೆಗಳನ್ನ ಕೊಟ್ಟಿದ್ರೆ ನಾವು ಅವನು ಹೇಳದಾಗಿ ಕೇಳ್ತಾ ಇದ್ದೋ. ಇದು ಇವತ್ತಿನ ಪರಿಸ್ಥಿತಿ. ಆದರೆ ಎಲಿಯನ ಜೀವಿತ ನೋಡುವಾಗ ಆತನ ಜೀವಿತದಲ್ಲಿ ಆತನಿಗೂ ಕೂಡ ಒಂದು ನಿರಾಸೆ, ಹೆದರಿಕೆ ಎಲ್ಲ ಬಂದಾಗ ಆತನ ಸ್ಥಿತಿ ಎಂಥ ಒಂದು ಪರಿಸ್ಥಿತಿ ಅವನು ಎದುರಿಸಬೇಕಾಯಿತು. ಅವನು ಬಾಳನ 450 ಪ್ರವಾದಿಗಳನ್ನ ಕೊಲ್ಲಿಸಿದಾಗ ಇಜಬೆಲ ಹೇಳ್ತಾಳೆ, ನನ್ನ ದೇವರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ನಿನಗೆ ಒಂದು ಗತಿ ಆಗುತ್ತೆ, ಇಷ್ಟು ಹೊತ್ತಿಗೆ ನಿನ್ನನ್ನು ನಾನು ಕೊಲ್ಲಿಸ್ತೇನೆ. ಎಷ್ಟೋ ಸಾರಿ ಕೆಲವರು ಏನ್ ಮಾಡ್ತಾರೆ, ನಮ್ಮ ದೇವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ, ಕೆಲವರು ಹೆದರ್ತಾರೆ. ಕೆಲವರು ಇವತ್ತಿನ ಪರಿಸ್ಥಿತಿಗಳಲ್ಲಿ ಏನಾದ್ರೂ ಎದುರಿಸ್ಬಿಟ್ರೆ ಅಯ್ಯೋ ನಾನು ಮತ್ತೆ ಸುವಾರ್ತೆಗೆ ಹೋಗಲ್ಲ, ನನಗೆ ಭಯ ಹುಟ್ಟಿಸುವಂತಹ ರೀತಿಯಲ್ಲಿ ಬೆದರಿಕೆಗಳನ್ನ ಹಾಕಿದ್ದಾರೆ ಎಂಬುದಾಗಿ ನಾವು ಹೆದರ್ತೇವೆ. ಅದು ಸಹಜ, ಮನುಷ್ಯನ ಸಹಜ ಗುಣಗಳು. ಇಂಥ ಪರಿಸ್ಥಿತಿಯಲ್ಲಿ ಉನ್ನತವಾದ ನಂಬಿಕೆ ಮತ್ತು ಭವ್ಯವಾದ ಯಶಸ್ಸಿಗೆ ಬಹಳ ಸಲ ಪ್ರತಿದಾಳಿಗಳು ನಡೆಯುತ್ತವೆ. ಅಂತಹ ಪ್ರತಿದಾಳಿಗೆ ಒತ್ತಡಕ್ಕೆ ಎಲಿಯನು ಒಳಗಾಗುತ್ತಾನೆ. ಕರ್ಮೆಲ್ ಬೆಟ್ಟದಲ್ಲಿ ಆರಂಭಗೊಂಡ ಧಾರ್ಮಿಕ ಸುಧಾರಣೆಯು ಹೆಚ್ಚು ಕಾಲ ಉಳಿಯಲಾರದನೋ ಎಂಬ ಆತಂಕಕ್ಕೆ ಒಳಗಾದುದರಿಂದ ಅವನನ್ನು ಖಿನ್ನತೆಯು ಆವರಿಸಿಕೊಳ್ಳುತ್ತದೆ. ಒಂದು ಕಡೆ ಭಯ, ಭೀತಿ, ನನ್ನ ಜೀವಿತ ಹಾಳಾದ್ರೆ ಏನ್ ಮಾಡೋದು ಅಂತೇಳಿ ಪಿಸ್ಗಾ ಪರ್ವತದ ತುತ್ತ ತುದಿಗೆ ಏರಿಸಲ್ಪಟ್ಟವನು ಇವಾಗ ಆಳವಾದ ಕಣಿವೆಗೆ ಇಳಿಸಲ್ಪಟ್ಟಿದ್ದಾನೆ. ತನ್ನ ನಂಬಿಕೆಗೆ ಒದಗಿದ ಕಡು ಶೋಧನೆಗೆ ಸೋತು ಹೋಗದೆ ಸರ್ವಶಕ್ತನ ಪ್ರೇರಣೆಯಿಂದ ಗಟ್ಟಿಯಾಗಿ ನಿಂತುಕೊಂಡನು. ಆದರೆ ಸೈತಾನನು ದುಷ್ಟ ಹೆಂಗಸಾದ ಇಜಬೆರಳ ಮೂಲಕ ಪಿತೂರಿ ಮಾಡಿ ಎದೆಗುಂದಿಸುವ ಸಂದರ್ಭದಲ್ಲಿ ಆತನು ದೇವರ ಮೇಲೆ ಇಟ್ಟಿದ್ದ ಭರವಸೆಯನ್ನು ಕಳೆದುಕೊಂಡನು. ಎಷ್ಟೋ ಸಾರಿ ಈ ಬೆದರಿಕೆಗಳು, ಇಕ್ಕಟ್ಟಾದ ಪರಿಸ್ಥಿತಿಗಳು ಬಂದಾಗ ನಾವು ಸೋತು ಹೋಗುತ್ತೇವೆ. ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂಲಕವಾಗಿ ನಾವು ಎಷ್ಟೋ ಜನ ನಂಬಿಕೆಯನ್ನು ಹೇಗೆ ಕಾಪಾಡಿಕೊಂಡ್ರು, ಹೇಗೆ ನಂಬಿಕೆಯಲ್ಲಿ ದೃಢವಾಗಿ ನಿಂತರು ಎಂಬುದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 1-13 ಅಧ್ಯಾಯ ಓದಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಎಲಿಯ ಆತನು ಬಹಳವಾಗಿ ಎತ್ತರಕ್ಕೆ ಏರಿಸಲ್ಪಟ್ಟಾಗ ಆತನು ತೋರಿಸಿದ ಪ್ರತಿಕ್ರಿಯೆ ಅದ್ಭುತವಾಗಿತ್ತು ಎಂಬುದಾಗಿ ನಾವು ಪಾಠದಲ್ಲಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಎಲ್ಲರೂ ಎತ್ತರಕ್ಕೆ ಬೆಳೀತಾ ಇರ್ತಾರೆ, ಕಷ್ಟಗಳು ಬಂದಾಗ ಬಿದ್ದೋಗ್ಬಿಡ್ತಾರೆ, ಹಿಂಸೆಗಳು ಬೆದರಿಕೆಗಳು ಬಂದಾಗ ಬಿದ್ದೋಗ್ಬಿಡ್ತಾರೆ. ಇವತ್ತು ನಾವು ಕೂಡ ಸಭೆಯಾಗಿ ಬರುವಾಗ ಜನರು ನಮ್ಮನ್ನು ಹೀಯಾಳಿಸ್ಬೋದು, ಬೆದರಿಕೆ ಹಾಕ್ಬೋದು, ಕುಟುಂಬದಲ್ಲಿ ಬೆದರಿಕೆ ಹಾಕ್ಬೋದು, ಸಮಾಜದಲ್ಲಿ ಬೆದರಿಕೆ ಹಾಕ್ಬೋದು. ಇಂಥ ಇಕ್ಕಟ್ಟು ಬಿಕ್ಕಟ್ಟುಗಳು ಬಂದಾಗ ನಮ್ಮ ಪ್ರತಿಕ್ರಿಯೆ ಏನಾಗಿದೆ ಅವಲೋಕಿಸಬೇಕು. ಈ ಪ್ರಶ್ನೆಯನ್ನು ನಾವು ಹಾಕೊಳ್ಳೋದಾದ್ರೆ ಧೈರ್ಯವಾಗಿ ನಾವು ಧೈರ್ಯವುಳ್ಳವರಾಗಿ ಕ್ರಿಸ್ತನ ಬಳಿಗೆ ಕ್ರಿಸ್ತನ ವಾಕ್ಯವನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಇದನ್ನ ಎಲೆಂಜಿ ವೈಟಮ್ಮನವರು ಪ್ರವಾದಿಗಳು ಮತ್ತು ಅರಸರ ಪುಸ್ತಕ ಪುಟ ಸಂಖ್ಯೆ 161-162 ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತಿನ ದಿನದಲ್ಲಿ ಯಾವ ರೀತಿಯಲ್ಲಿ ಎಲಿಯನು ನಿರಾಸೆ ಪರಿಸ್ಥಿತಿಯಲ್ಲಿ ಆ ಒಂದು ಜಾಲಿ ಮರದ ಕೆಳಗಡೆ ಕೂತ್ಕೊಂಡು ಸ್ವಾಮಿ ನನ್ನ ಪ್ರಾಣವನ್ನ ತೆಗೆ ನನಗೆ ಸಾಕಾಗಿದೆ ಅಂತ ಹೇಳುವಾಗ ದೇವರು ಆತನನ್ನ ಬಿಡಲಿಲ್ಲ. ಆತನಿಗೆ ಬೇಕಾದಂತ ಆತ್ಮಿಕವಾದ ಶಾರೀರಿಕವಾದಂತ ಆಹಾರವನ್ನು ಕೊಡುವುದರ ಮೂಲಕವಾಗಿ ದೇವರು ಬಲಪಡಿಸಿದನು. ಅದಕ್ಕೆ ನಾವು ಯೋಹಾನನು ಬರೆದಂತ ಸುವಾರ್ತೆ 16 ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ವಾಕ್ಯ ಹೇಳ್ತೇನೆ. 2 ತಿಮೋಥಿಗೆ ಬರೆದಂತ ಪತ್ರಿಕೆ 1:7 ನಾವು ನೋಡುತ್ತೇವೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ಇವತ್ತು ನಾವು ವಾಕ್ಯವನ್ನು ಓದಿರ್ತೇವೆ, ಸತ್ಯವೇದವನ್ನು ಅರ್ಥ ಮಾಡ್ಕೊಂಡಿರ್ತೇವೆ. ಕಷ್ಟಗಳು, ಅನೇಕ ಹಿಂಸೆಯ ಕಾಲಗಳು ಬಂದಾಗ ನಾವು ಎದರಿ ಹೋಗ್ತೇವೆ. ದೇವರವರಿಗೆ ಸ್ಪಷ್ಟವಾಗಿ ಹೇಳ್ತದೆ ಈ ಸಬ್ಬಶಾಲೆ ಪಾಠದಲ್ಲಿ ಭಾಗವಹಿಸಿರುವಂತಹ ಪ್ರಿಯ ವಿಶ್ವಾಸಿಗಳೇ, ದೇವರು ನಮಗೆ ಕೊಟ್ಟಿರುವಂತ ಆತ್ಮವು ಯಾವುದಂತೆ, ಬಲ, ಹಣ ಬಲ ಅಲ್ಲ, ತೋಳು ಬಲ ಅಲ್ಲ, ವಾಕ್ಯದ ಬಲ. ಯಹೋವನ ನಾಮವು ಬಲವಾದಂತ ಬುರುಜ ಆಗಿದೆ, ಶಿಷ್ಯನು ಅದರ ಒಳಗೆ ಹೋಗಿ ಭದ್ರವಾಗಿರ್ತಾನೆ. ಬಲ, ಪ್ರೀತಿ,
ಯೇಸು ಕ್ರಿಸ್ತನನ್ನೇ ಲೋಕಕ್ಕೆ ಪ್ರೀತಿಯಿಂದ ಕಳಿಸಿಕೊಟ್ಟಿದ್ದಾನೆ. ಯೇಸು ಸ್ವಾಮಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ. ಇದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ, ಏಡಿತನದ ಆತ್ಮವಲ್ಲ. ಏಡಿತನದಿಂದ ನಾವು ಹೆದರಿಕೊಂಡು ಓಡಿ ಹೋಗುವಂತಿಲ್ಲ. ಹಿಂಸೆಗಳು ಬಂದಾಗ ನಾವು ಯಾವ ರೀತಿಯಲ್ಲಿ ದೃಢವಾಗಿ ನಿಲ್ಲಬೇಕೆಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ನಮ್ಮನ್ನ ಬಲಪಡಿಸುವಂತದಾಗಿದೆ. ಅದಕ್ಕೆ ಸ್ವಾಮಿ ಯೋಹಾನನು ಬರೆದ ಸುವಾರ್ತೆ 16:33 ವಚನದಲ್ಲಿ ನಾವು ನೋಡುತ್ತೇವೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿ ಬಂದಿದ್ದೇನೆ ಎಂದು ಹೇಳಿದನು. ಇವತ್ತು ಲೋಕದಲ್ಲಿ ಸಂಕಟ ಇದೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13 ನಿಮ್ಮ ಸಭಾ ನಾಯಕರನ್ನ ಜ್ಞಾಪಕ ಮಾಡಿಕೊಳ್ಳಿರಿ, ಸಭಾ ಹಿರಿಯರನ್ನ ಜ್ಞಾಪಕ ಮಾಡಿಕೊಳ್ಳಿರಿ, ಅವರು ಯಾವ ರೀತಿಯಲ್ಲಿ ಪ್ರಾಣ ಬಿಟ್ಟರು ಎಂಬುದಾಗಿ ಆಲೋಚಿಸಿರಿ, ಅವರ ನಂಬಿಕೆಯನ್ನ ಅನುಸರಿಸಿರಿ. ಇವತ್ತು ಅಬ್ರಾಹ್ಮ ಇರ್ಬೋದು, ಇಸಾಕ ಇರ್ಬೋದು, ಅಥವಾ ಅನೇಕ ಪ್ರವಾದಿಗಳು ಇರ್ಬೋದು, ದೇವರ ಸೇವಕರು ಇರ್ಬೋದು, ಅವರ ಒಂದು ಜೀವಿತವನ್ನ ನಾವು 11 ನಂಬಿಕೆಯ ವಿಷಯದಲ್ಲಿ ಸ್ಪಷ್ಟವಾಗಿ ನಾವು ಅಲ್ಲಿ ಕಲಿಯುತ್ತಿದ್ದೇವೆ. ಆ ನಂಬಿಕೆಯನ್ನು ಹೇಗೆ ಇಟ್ಟುಕೊಂಡ್ರು, ಹೇಗೆ ಪರಿಪಾಲಿಸಿದ್ರು ಅಂತ ಹೇಳಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12:12 ಹೇಳ್ತದೆ, ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ, ನಿಮ್ಮ ಕಾಲುಗಳಿಂದ ನೆಟ್ಟೆಗೆ ಮುಂದೆ ನಡೆಯಿರಿ, ಹೀಗೆ ಮಾಡಿದರೆ ಕುಂಟ ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಓ, ಕಾಲು ಉಳುಕಿದೆ, ಕೈ ಉಳುಕಿದೆ, ಅದು ನೋವಿದೆ, ಇದು ನೋವಿದೆ ಅಂತ ನಾವು ಹಾಗೆ ಕುತ್ಕೊಂಡ್ರೆ ನಾವು ಗುರಿ ಸಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆ ಕುಂಟ ಕಾಲು ಉಳುಕಿದಾಗ ಅದರ ನೋವನ್ನ ಮರೆತು ನಮ್ಮಷ್ಟಕ್ಕೆ ನಾವು ಗುರಿ ಮುಟ್ಟು ನಡೆಯುತ್ತಾ ಹೋಗ್ತಾ ಇರುವುದಾದ್ರೆ ಆ ಉಳುಕಿರುವಂತ ಕಾಲು ನಡೆಯುವಾಗಲೇ ಸರಿಯಾಗುವಂತದನ್ನು ಕೂಡ ನಾವು ನೋಡುತ್ತೇವೆ. ಹಾಗಾಗಿ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು, ಇದೆಲ್ಲ ಯಾವಾಗ ಅಂತಂದ್ರೆ ಕಷ್ಟಗಳು ಬಂದಾಗ, ಹಿಂಸೆಗಳು ಬಂದಾಗ ಎಲ್ಲಿಯನ ಹಾಗೆ ಕೈಗಳು ಕಾಲುಗಳು ನಡುಗು ಹೋಗುವಂತದಾಗಿದೆ. ಇದರಲ್ಲಿ ಬೆದರಿಕೆಯನ್ನು ಹಾಕ್ತಾಳೆ. ಇವತ್ತಿನ ದಿನದಲ್ಲಿ ಕ್ರೈಸ್ತರಾದ ನಮಗೆ ಕೊನೆ ಕಾಲದಲ್ಲಿ ಹಿಂಸೆಗಳು, ಕಷ್ಟಗಳು, ಸಭೆಗಳಲ್ಲಿ ಅನೇಕ ಸಮಸ್ಯೆಗಳು, ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರುವಾಗ, ನಮ್ಮ ಜೀವಿತ ಇಂಥ ಪರಿಸ್ಥಿತಿಗೆ ಒಳಗಾದಾಗ ನಮ್ಮ ಜೀವಿತ ಏನಾಗಿದೆ? ಹಾಗಾದ್ರೆ ಹಾಗೆ ಸುಮ್ಮನೆ ಕುತ್ಕೊಳ್ಳೋದಾ? ಡಾಕ್ಟರ್ ಹೇಳ್ತಾರೆ, ಸುಮ್ಮನೆ ಬೆಡ್ ನಲ್ಲಿ ಯಾವಾಗ ಮಲ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಅವ್ರನ್ನ ವಾಕ್ ಮಾಡ್ತಿ, ನಡೆದಾಡ್ತಿ ಅಂತ ಹೇಳ್ತಾರೆ ಅಲ್ವಾ? ಅದೇ ರೀತಿಯಲ್ಲಿ ಕ್ರೈಸ್ತ್ಯ ಜೀವನದಲ್ಲಿ ಎಲಿಯ ನಿರಾಶೆ ಪರಿಸ್ಥಿತಿ ಇದ್ದಾಗ ದೇವರವನಿಗೆ ಶಾರೀರಿಕವಾದಂತ ಆಹಾರವನ್ನು ಕೂಡ ಕೊಟ್ಟರು, ಧೈರ್ಯದ ಅಂದ್ರೆ ಆತ್ಮಿಕವಾದಂತ ವಾಕ್ಯದ ಮೂಲಕವಾಗಿ ಅವನ್ನ ಬಲಪಡಿಸಿ, ಎಲಿಯ ಎದುರುಬೇಡ, ನೀನು ಇನ್ನು ಮುಂದೆ ಹೋಗ್ಬೇಕು, ಸೇವೆ ಮಾಡ್ಬೇಕು, ಇನ್ನು ಅನೇಕ ಜನರು ವಿಶ್ವಾಸಿಗಳಿದ್ದಾರೆ, ಇಸ್ರಾಯೇಲರನ್ನು ತಪ್ಪಿಸಿಕೊಂಡಂತ ಅನೇಕರಿದ್ದಾರೆ, ನೀನು ಅವರಿಗೆ ಹೋಗಿ ಬಲಪಡಿಸಬೇಕು ಎಂಬುದಾಗಿ ಆ ಧೈರ್ಯಪಡಿಸುವಂತದನ್ನ ನೋಡುತ್ತೇವೆ. ಇವತ್ತಿನ ಈ ಒಂದು ಸಬ್ಬ ಶಾಲೆ ಪಾಠದಲ್ಲಿ ಇಬ್ರಿಯರಿಗೆ ಬರೆದಂತ ಪತ್ರಿಕೆಯನ್ನ ನಾವು ಚೆನ್ನಾಗಿ ಓದುವಾಗ, ಸಭೆ ವಿಶ್ವಾಸಿಗಳಾದ ನಾವು ನಮಗೂ ಕಷ್ಟಗಳು ತೊಂದರೆಗಳು ಬರುವಾಗ ನಾವು ಧೃತಿಗೆಡದೆ ನಾವು ದೇವರ ವಾಕ್ಯವನ್ನ ತಿಳಿಸಿಕೊಟ್ಟಂತ ಸಭಾ ನಾಯಕರನ್ನ, ಸಭಾ ಹಿರಿಯರನ್ನ ಜ್ಞಾಪಕ ಮಾಡಿಕೊಳ್ಬೇಕು. ಪ್ರವಾದಿಗಳು ಕಷ್ಟಪಟ್ಟಂತ ರೀತಿಯನ್ನ ನಾವು ಅವಲೋಕಿಸಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆ, ನೀವು ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿರಿ. ನಿಮ್ಮ ನಂಬಿಕೆಯು ಕ್ರಿಯೆಗಳಿಂದ ಕೂಡಿದಾಗಿರ್ಬೇಕು. ಏನೇ ಕಷ್ಟಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ನೀವು ಆ ವಾಗ್ದಾನದ ಫಲಗಳನ್ನ ಹೊಂದಬೇಕಾದ್ರೆ ನಿಮ್ಮಲ್ಲಿ ಏನಿರ್ಬೇಕು ಅಂದ್ರೆ ತಾಳ್ಮೆ ಇರಬೇಕು. ಇವತ್ತು ಆ ತಾಳ್ಮೆ ನಿಮ್ಮ ಜೀವಿತದಲ್ಲಿದ್ರೆ ಮುಂಬರುವಂತ 2022 ವರ್ಷದಲ್ಲಿ, ಹೊಸ ವರ್ಷದಲ್ಲಿ ನಿಮಗೆ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೂಡ ಯೇಸು ಕ್ರಿಸ್ತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಜನ ನೀವು ತಾಳ್ಮೆ ಉಳ್ಳವರಾಗಿ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡು ಆತನಿಗೆ ಫಲ ಕೊಡುವಂತ ಮಕ್ಕಳಾಗಿ ಜೀವಿಸ್ತೀರಾ? ಪ್ರಶ್ನೆ ನಿಮ್ಮಲ್ಲಿದೆ, ಉತ್ತರವು ಕೂಡ ನಿಮ್ಮಲ್ಲಿದೆ. ಹಾಗಾಗಿ ಸರಿಯಾದ ಉತ್ತರವನ್ನು ನೀವು ಕೊಡುವುದಾದರೆ ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ನಿಮ್ಮ ಉತ್ತಮವಾದಂತಹ ಉತ್ತರಕ್ಕೆ ಪ್ರತಿಫಲವನ್ನ, ವಾಗ್ದಾನದ ಫಲಗಳನ್ನ ನಿಮಗೆ ನೀಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಉತ್ತಮವಾದಂತಹ ಪಾಠ ಈ ಹೊಸ ವರ್ಷದ 1ನೇ ತ್ರೈಮಾಸಿಕದನ್ನ ಕಲಿತಾ ಇದ್ದೇವೆ. ಈ ವಾಕ್ಯವನ್ನ ಕೇಳಿದ ಸಬ್ಬಶಾಲೆ ಪಾಠದಲ್ಲಿ ಭಾಗವಹಿಸಿದಂತ ನನ್ನ ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನ ವಂದಿಸುತ್ತಾ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಆಮೆನ್. ಈ ದಿನದ ಮುಖ್ಯವಾಗಿ
ಅಂತ್ಯ ದಿನಗಳಲ್ಲಿ ಹಿಬ್ರಿಯ ಪತ್ರಿಕೆಯ ಒಂದು ಸಂದೇಶ ಕುರಿತು ಈ ದಿನದ ಪಾಠದ ಬಹಳ ಅರ್ಥಗರ್ಭಿತವಾಗಿ ನಮಗೆ ತಿಳಿಸಿಕೊಟ್ಟಂತ ಪಾಸ್ಟರ್ ಅಂತೋಣಿಯವರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುವಂತರಾಗಿದ್ದೇವೆ. ಹಿಬ್ರಿಗೆ ಬರೆದ ಪತ್ರಿಕೆ ಓದಿದಂತ ಕ್ರೈಸ್ತ ವಿಶ್ವಾಸಿಗಳು ಅವರು ಹೇಗೆ ತಮ್ಮ ಜೀವಿತವನ್ನ ಅವರು ಬದಲಾಯಿಸಿಕೊಂಡ್ರು ಅನ್ನುವಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ನಾವು ಈ ಒಂದು ದಿನದ ಪಾಠದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅದನ್ನ ಪಾಸ್ಟರ್ ಎಚ್ ಕೆ ಅಂತೇಳಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ನಾವು ಧನ್ಯವಾದಗಳು ನಿಮ್ಗೆ ಅರ್ಪಿಸ್ತೇವೆ ಬೋಧಕರೇ. ಈಗ ನಾವು ಚರ್ಚಾ ಸಮಯಕ್ಕೆ ಬರೋಣ. ಈಗ ಅನೇಕ ವಿಷಯಗಳನ್ನ ನಾವು ಬೋಧಕರ ಮೂಲಕವಾಗಿ ಮತ್ತು ಸತ್ಯವೇದ ವಾಕ್ಯಗಳ ಮೂಲಕವಾಗಿ ನಾವು ತಿಳ್ಕೊಂಡಿದ್ದೇವೆ. ನಿಮ್ಮಲ್ಲಿ ಏನಾದರೂ ಈ ಒಂದು ಪಾಠದ ಸಂಬಂಧಪಟ್ಟ ಹಾಗೆ ಈ ಒಂದು ಕ್ರೈಸ್ತ ವಿಶ್ವಾಸಿಗಳು ಓದಿದಂತ ಈ ಸತ್ಯವೇದದ ಇಬ್ರಿಯ ಪುಸ್ತಕದ ವಿಷಯವಾಗಿ ಅವ್ರು ಏನ ತಿಳ್ಕೊಂಡ್ರು, ಅವರ ಆಲೋಚನೆ ಏನಿತ್ತು ಅನ್ನುವಂತ ಏನಾದ್ರು ಪ್ರಶ್ನೆ ನಿಮ್ಮಲ್ಲಿ ಇರುವುದಾದ್ರೆ ನೀವು ಆ ಪ್ರಶ್ನೆಯನ್ನ ಕೇಳ್ಬೋದು. ಅನೇಕ ಬೋಧಕರಿದ್ದಾರೆ, ಹಿರಿಯರಿದ್ದಾರೆ, ನಾವು ತಿಳಿದಂತ ವಿಷಯಗಳನ್ನ ನಾವು ಚರ್ಚೆ ಮಾಡೋಣ. ಏನಾದ್ರು ಪ್ರಶ್ನೆ ಇದೆ ಅಂತ ಈ ಒಂದು ಪಾಠದ ಸಂಬಂಧಪಟ್ಟ ಹಾಗೆ ಸಬ್ಬತ್ ಸಾಲೆ ಬುಕ್ ಎಲ್ಲರಿಗೂ ಸಿಕ್ಕಿಲ್ಲ, ಹಾಗಾಗಿ ಸ್ವಲ್ಪ ಯಾಕಂದ್ರೆ ಕೆಲವರು ನಾವು PDF ಅಲ್ಲಿ ಮೊಬೈಲ್ ಅಲ್ಲಿ ಕಳಿಸಿದ್ದನ್ನ ಮಾತ್ರ ಅವ್ರು ಓದ್ಕೊಂಡಿದ್ದಾರೆ. ಹೆಚ್ಚಿನದಾಗಿ ಬುಕ್ ಕೈಗೆ ಸಿಕ್ಕಿದಾಗ ಸ್ವಲ್ಪ ಅವರು ಹೆಚ್ಚಾಗಿ ಆಳವಾಗಿ ಓದ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಏನಾದ್ರು ಪ್ರಶ್ನೆ ಏನಾದ್ರು ಇದೆ ಅಂತೀರಾ? ಯಾವುದೇ ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು ಮುಕ್ತಾಯ ಮಾಡೋಣ. ಧನ್ಯವಾದಗಳು ಬೋಧಕರೇ, ಉತ್ತಮ ರೀತಿಯಲ್ಲಿ ನೀವು ಈ ದಿನದ ಪಾಠವನ್ನು ನಡೆಸಿಕೊಟ್ಟಿದ್ದೀರಾ. ಯಾಕಂದ್ರೆ ಕೆಲವರಲ್ಲಿ ಪುಸ್ತಕ ಸಿಕ್ಕಿಲ್ಲ, ಸತ್ಯವೇದ ಈ ಒಂದು ಸಬ್ಬಸಾಲ ಪುಸ್ತಕ. ಹಾಗಾಗಿ ಇನ್ನು ಹೆಚ್ಚಿನ ಅಧ್ಯಯನವನ್ನು ಅವರು ಮಾಡದೇ ಇರ್ಬೋದು. ಇವ ನಾವು ಕಳಿಸಿ PDF ಕಳಿಸಿದ್ದೀವಿ, ಆದ್ರೆ ಸ್ವಲ್ಪ ಮೊಬೈಲ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಅವರು ಓದ್ಕೊಂಡಿರ್ತಾರೆ. ಹಾಗಾಗಿ ಪುಸ್ತಕ ನಾವು ಸಿಕ್ಕುವ ತನಕ ಇದು ಈ ತರವಾಗಿ ನೆಡ್ತಕ್ಕಂಥದ್ದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತು ಈ ದಿನದ ಪಾಠವನ್ನು ನಡೆಸಿಕೊಟ್ಟಂತ ಬೋಧಕರಂತ ಹೆಚ್ಕೆ ಅಂತನವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಮತ್ತೊಂದು ಒಂದು ಪ್ರಕಟಣೆ, 31ನೇ ತಾರೀಕು ಸಂಜೆ ಸಾಯಂಕಾಲ ಒಂದು ಪ್ರಾರ್ಥನೆ ಕೂಟದಲ್ಲಿ ನಾವು ಕೃತಜ್ಞತಾ ಒಂದು ಕೂಟವನ್ನ ಈ ಒಂದು ಜೂಮ್ ನಲ್ಲಿ ಪ್ರತಿದಿನ ನೆರವೇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸಭೆಗಳಲ್ಲಿ ಕೆಲವರು ಹೋಗಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಏನಂತಂದ್ರೆ ಈಗ ಈ ಜೂಮ್ ಅಲ್ಲಿ ಇದ್ದು ಚರ್ಚ್ಗೆ ಹೋಗದೆ ಇರತಕ್ಕಂಥದ್ದು ಅನೇಕರು ನಿಮಗೆ ಅನುಕೂಲತೆ. ಒಂದ್ ವೇಳೆ ಆ ದಿನ ನಾವು ಚರ್ಚ್ಗೆ ಹೋಗ್ತೀವಿ, ಸಭೆಯಲ್ಲಿ ನಾವು ಹೋಗಿ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ ಕೊನೆಯ ದಿನ ಅಂತಕ್ಕಂತ ಆಲೋಚನೆ ನಿಮ್ಮಲ್ಲಿ ಇದ್ರೆ ಸಾಯಂಕಾಲ ಕೂಟವನ್ನ ನಾವು ಬೇಕಾದ್ರೆ ಆ ದಿನ ನಿಲ್ಸೋಣ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾನು ತಿಳ್ಕೊಳ್ತೇನೆ. ಏನಾದರೂ ನಿಮ್ಮ ಒಂದು ಆಲೋಚನೆ ಅಭಿಪ್ರಾಯಗಳೇನ ಇದೆ ಅಂತೀರಾ? ಮಾತಾಡ್ಬೋದು ನೀವು ಯಾರಾದ್ರೂ ಮುಕ್ತವಾಗಿ ಏನೋ ಒಂದು ಆಲೋಚನೆ, ಇಲ್ಲ ಅಂದ್ರೆ ಪಾಸ್ಟರ್ ನೀವು ಕಂಟಿನ್ಯೂ ಆಗಿ ನಡೆಸ್ಕೊಂಡು ಹೋಗಿ, ಯಾರು ಜಾಯಿನ್ ಆಗ್ತಾರೆ ಅವ್ರು ಜಾಯಿನ್ ಆಗ್ಲಿ, ಸಭೆಗೆ ಹೋಗುವಂತವ್ರು ಹೋಗ್ಲಿ ಅನ್ನುವಂತದಿದ್ರೆ ನೀವು ಮಾತಾಡ್ಬೋದು. ನಮಸ್ಕಾರ ಪಾಸ್ಟರ್ಗೆ. ನಮಸ್ತೆ ನಮಸ್ತೆ ಬೋಧಕರೇ. ನಾನು ಪ್ರಯಾಣದಲ್ಲಿ ಇದ್ದಿದ್ದೆ, ಅದಕ್ಕೆ ಅಟೆಂಡ್ ಆಗ್ಲಕ್ಕಾಗ್ಲಿಲ್ಲ. ಬಂದಿದ್ದೀನಿ, ಮಳೆಯವ್ರ ಕಡೆಗೆ ಬಂದಿದ್ದೀನಿ. ಹೌದ್ರಾ? ಓಕೆ ಓಕೆ. ಬೆಡ್ಡಿನ ಮೇಲೆ ಇದ್ದಿದ್ದಾರೆ. ಓಕೆ. ಆ ಜಾನ್ಸನ್ ಬಿಲ್ ಅವರು ಹೇಗಿದ್ದಾರೆ, ಆರೋಗ್ಯ? ಇದಾರೆ ಸರ್, ಚೆನ್ನಾಗಿದ್ದಾರೆ. ಅಷ್ಟೇ, ಅದಕ್ಕೆ ನಮಗೆ 31st ಗೆ ಅಟೆಂಡ್ ಆಗ್ಲಕ್ ಆಗೋದಿಲ್ಲ, ಯಾಕಂದ್ರೆ ನಮ್ ಚರ್ಚಿನಲ್ಲಿ ಇರುತ್ತೆ. ಹೌದೌದು. ಕೇಳ್ರಿ, ಬೇರೆಯವರಿಗೆಲ್ಲ ಕೇಳ್ರಿ ಹೇಗೆ ಅಂತಾರೆ ಅಂತಾಗಿ ಕೇಳ್ರಿ ಅಂತಂದ್ರೆ ಗೊತ್ತಾಗುತ್ತೆ. ಇನ್ನೊಂದು, 31ನೇ ತಾರೀಕು ವರ್ಷದ ಕೊನೆಯ ದಿನ ಆಗಿರೋದ್ರಿಂದ ಅವರು 10 ಗಂಟೆ ಮೇಲೆ ಹೋಗಿ ಆರಾಧನೆ ಮಾಡ್ತಿದ್ರು. ಈಗ ನೈಟ್ ಕರ್ಫ್ಯೂ ಇರೋದ್ರಿಂದ ಕೆಲವರು 6 ಗಂಟೆಗೆ ಆರಾಧನೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಭೆಗಳಲ್ಲೇ ಇರೋದ್ರಿಂದ ಕೆಲವರು ಮಾತ್ರ, ಕೆಲವು ಬೆರಳೆಣಿಕೆ ಜನ ಮಾತ್ರ ಅಟೆಂಡ್ ಮಾಡುವಂತ ಒಂದು ಪರಿಸ್ಥಿತಿ ಇರ್ತದೆ. ಹಾಗಾಗಿ ಈಗ ನೀವು ಕೂಡ ವರ್ಷದ ಕೊನೆಯಲ್ಲಿ ಅಲ್ಲಿ ಚರ್ಚೆಗಳಿಗೆಲ್ಲ ಹೋಗ್ಬೇಕಾಗ್ತದೆ. ಹಾಗಾಗಿ ನನ್ನ ಒಂದು ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಈಗ ಸುಮ್ಮನೆ ನೀವು ಮೊಬೈಲ್ನ ಆನ್ ಮಾಡಿಬಿಟ್ಟು ಕೇವಲ ಒಂದು 10 ಜನ 12 ಜನ ಅಟೆಂಡ್ ಮಾಡೋದು, ಅವರು ಅದಕ್ಕೊಂದು ಸ್ವಲ್ಪ ಸಮಯವನ್ನ ನಿಗದಿಪಡಿಸೋದು, ಸೊ ಹಾಗಾಗಿ ಬೇಡ. ಹಾಗಾಗಿ ಒಂದಿನ ಅಂದ್ರೆ ವರ್ಷದಲ್ಲಿ ಒಂದು ದಿನ ಸ್ವಲ್ಪ ರೆಸ್ಟ್ ಕೊಟ್ಟು ಎಲ್ಲರೂ ಸಭೆಗೆ ಹೋಗಿ ಅಲ್ಲಿ ವಾಕ್ಯವನ್ನು ಕೇಳಿ ವರ್ಷದ ಕೊನೆಯ ಆರಾಧನೆಯಲ್ಲಿ ಭಾಗವಹಿಸುದು ಸೂಕ್ತ ಎಂಬುದಾಗಿ ನನ್ನ ಒಂದು ಅಭಿಪ್ರಾಯ. ನಮ್ಗೆ ಯಾವುದೇ ರೀತಿಯಂತ ಅಭ್ಯಂತರಗಳಿಲ್ಲ, ಯಾಕಂದ್ರೆ ಎಲ್ಲರೂ ಸಹ
ನಾವು ಝೂಮ್ ಅಲ್ಲಿ ಬರಬೇಕು ಇಲ್ಲಿ ಆರಾಧನೆ ಮಾಡಬೇಕು ಅನ್ನುವಂಥದ್ದಲ್ಲ, ಸಭೆಗೆ ಹೋಗ್ಬೇಕು ಅಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದು ಮುಖ್ಯ ಉದ್ದೇಶ. ಹಾಗಾಗಿ ಏನಂತಾರೆ ಕೆಲವರು ಹೇಳಿ, ನಮ್ದು ಆಕ್ಚುಲಿ ಮಧ್ಯಾಹ್ನ 3 ಸ್ಟಾರ್ಟ್ ಮಾಡ್ತೇವೆ, 7 ಕ್ಲೋಸ್ ನಮ್ದು ಪ್ರೇಯರ್. ಓಕೆ ಓಕೆ. ಯಾಕಂದ್ರೆ ಸೂರ್ಯ ಅಸ್ತಮ ಆದ ಕೂಡನೆ ಹೊಸ ದಿನ ಪ್ರಾರಂಭ ಬೈಬಲ್ ಪ್ರಕಾರವಾಗಿದೆ. ನಾವು ರಾತ್ರಿ 12 ಬ್ರಿಟಿಷರ್ ಗ್ರಿನಿವಿಚ್ ಅಂತ ನಾವು ಮಾಡೋಣ, ರಾತ್ರಿ 12 ಡೇಟ್ ಚೇಂಜ್ ಆಗ್ತದಲ್ಲ. ಹೌದೌದು, ಅದು ಕೂಡ ಸೈತಾನ್ ಮಾಡಿರೋದೆ. ಯಾಕಂದ್ರೆ ಸೂರ್ಯ ಮುಳುಗ ಕೂಡನೆ ಹೊಸ ದಿನ ಪ್ರಾರಂಭ ಆಗುತ್ತೆ, ನಾವು 7 ನಾವು ಮುಗಿಸ್ಬಿಡ್ತೇವೆ. ನಮ್ಮಲ್ಲಿ ಅಡ್ವೆಂಟಿಸ್ಟ್ ಗಳು ಬೇರೆ ಡಿನೋಮಿನೇಷನ್ಸ್ ಅವರು ಎಲ್ಲಾ ಜಾಯಿನ್ ಆಗ್ತಿದೀವಿ. ಎಲ್ಲಾ ಸಭೆಗಳಲ್ಲೂ ಸಹ ಇದು 31 ತಾರೀಕು ವಿಶೇಷ ಆರಾಧನೆ ಇರುತ್ತೆ. ನಮ್ಮಲ್ಲಿ ಹೇಗಿದ್ರು ಇದು ವೆಸ್ಪರ್ ಆರಾಧನೆ ಶುರುವಾಗುತ್ತೆ, ಮತ್ತೆ ಬೇರೆ ಸಭೆಗಳಲ್ಲೂ ಸಹ ಎಲ್ಲಾ ಸಭೆಗಳಲ್ಲೂ ಆಲ್ಮೋಸ್ಟ್ ಎಲ್ಲಾ ಸಭೆಗಳಲ್ಲೂ ಸಹ ಇದು ಆರಾಧನೆಗಳು ಇರೋದ್ರಿಂದ ಒಂದ್ ದಿವಸ ಗ್ಯಾಪ್ ಕೊಟ್ರೆ ಒಳ್ಳೇದಾ ಅಂತ ನನ್ನ ಅಭಿಪ್ರಾಯ. ಇನ್ನೂ ಯಾರಾದ್ರೂ ಆಲೋಚನೆಗಳನ್ನ ಹೇಳಕ್ ಇಷ್ಟಪಡ್ತೀರಾ? ನಮ್ಮದೇನು ಅಭ್ಯಂತರ ಇಲ್ಲ, ಯಾಕಂದ್ರೆ ನಾವು ಎನಿ ಟೈಮ್ ನಿಮ್ಮ ಒಂದು ಸಜೆಷನ್ಗೋಸ್ಕರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ನಾವು ಕೆಲವರು ಆರಾಧನೆಯಲ್ಲಿ ಚರ್ಚ್ಗೆ ಹೋಗದೇ ಆಗದೇ ಇರ್ಬೋದು ಬೇರೆ ಬೇರೆ ಒಂದು ಪರಿಸ್ಥಿತಿಗಳಲ್ಲಿ, ಅಂತವರು ಸಹ ಜಾಯಿನ್ ಆಗ್ಬೋದು. ಈ ಅಟ್ಲೀಸ್ಟ್ ಈ ಒಂದು ಝೂಮ್ ನಲ್ಲಾದ್ರೂ ನಾವು ದೇವರ ವಾಕ್ಯವನ್ನ ಕೇಳಿ ಕೊನೆಯ ಒಂದು ವರ್ಷಾಂತ್ಯದಲ್ಲಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋ ಅನ್ನೋ ಒಂದು ಆಲೋಚನೆ ಇರ್ಬೋದು. ಸೊ ನಾವು ಒಂದೇ ಆಲೋಚನೆ ಥಿಂಕ್ ಮಾಡಕ್ ಹೋಗ್ಬಾರ್ದು. ಸೊ ಎರಡು ಆಲೋಚನೆಯನ್ನ ನಾವು ಥಿಂಕ್ ಮಾಡ್ಬೇಕು, ಒಂದು ಪಾಸಿಟಿವ್ ನೆಗೆಟಿವ್ ಎರಡನ್ನ ಆಲೋಚನೆ ಮಾಡಿ. ಎಸ್ ಪಾಸ್ಟರ್, ಮಾಡಬಹುದು. ಯಾಕಂದ್ರೆ ಆಸ್ ಯು ಸೆಡ್, ಯು ನೋ, ಯಾರಿಗೆ ಹೋಗಕ್ ಅವಕಾಶ ಇಲ್ಲ ಅವ್ರಿಗೆ ಅಟ್ ಲೀಸ್ಟ್ ದೇ ಕ್ಯಾನ್ ಎಂಜಾಯ್ ಹಿಯರ್ ಅಟ್ ಲೀಸ್ಟ್. ಅದೇ ಅದೇ, ಸಭೆಗೆ ಹೋಗದೆ ಆಗದೆ ಇರ್ತಕ್ಕಂಥವ್ರು ತೀರಾ ಹೋಗಕ್ ಆಗಲ್ಲ ನಮಗೆ ಅನ್ನುವಂಥವ್ರು ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ದೇವ್ರಿಗೆ ಅಂತ್ಯ ದಿನಗಳಲ್ಲಿ ಒಂದು ಲಾಸ್ಟ್ ಡೇ ದೇವ್ರಿಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳಬಹುದು ಅನ್ನುವಂಥ ಆಲೋಚನೆ. ಹೌದೌದು, ದೇ ಕ್ಯಾನ್ ಕಮ್ ಟು ದಿ ಫೀಟ್ ಆಫ್ ಗಾಡ್ ಅಟ್ ಲೀಸ್ಟ್ ಕೆಲವು ಹೋಗದೆ ಇರೋರಿಗೆ. ಯಾಕಂದ್ರೆ ಕೆಲವೊಂದ್ ಕಡೆ ಕೆಲವು ಆಲೆಯಲ್ಲಿ ದೇ ಆರ್ ಅರೇಂಜ್ ಫುಡ್ ಅಂಡ್ ಆಲ್, 31st ಡೇ ಆಫ್ ಕೋರ್ಸ್ ಕರ್ಫ್ಯೂ ಇದೆ, ಬಟ್ ದೇ ಮೇ ಹರಿ ಅಪ್ ಅಂಡ್ ಬಟ್ ಸ್ಟಿಲ್ ಸ್ವಲ್ಪ ಲೇಟ್ ಆಗ್ಬಹುದು ನಾವು ಜಾಯಿನ್ ಆಗ್ಲಿಕ್ಕೆ. ಬಟ್ ಅಟ್ ಲೀಸ್ಟ್ ಹೂಎವರ್ ಇಸ್ ನಾಟ್ ಯುನೋ ಯಾರು ಹೋಗಕ್ ಆಗದೆ ಇರೋರಿಗೆ, ಪಾಪ ಅಂತವ್ರಿಗೆ ಇದೊಂದು ಅವಕಾಶ. ಮೇ ಬಿ ಐ ಥಿಂಕ್ ಸೊ ದೇ ಮೇ ಎಂಜಾಯ್. ಅಫ್ ಕೋರ್ಸ್ ವಿ ಮೇ ಮಿಸ್, ನಾವು ಹೋಗದೆ ಇರೋ ಬಂದ್ ಜಾಯಿನ್ ಆಗದವ್ರು ಮಿಸ್ ಮಾಡ್ಕೋಬಹುದು. ಬಟ್ ಇದ್ದವ್ರು ಅಟ್ ಲೀಸ್ಟ್ ಹೋಗದೆ ಇರೋರಿಗೆ ಇದೊಂದು ಅವಕಾಶ ದೇವ್ರ ಸನ್ನಿಧಾನದಲ್ಲಿ. ಅಂದ್ರೆ ನಿಮ್ಮ ಇದಕ್ಕೆ ಝೂಮ್ ಅಲ್ಲಿ ಏನ ನಮ್ಮದು ಉದ್ದೇಶ ಏನಂತಂದ್ರೆ, ಈಗ ನಾವ್ ಯಾರನ್ನು ಬೈ ಫೋರ್ಸ್ ಆಗಿ ಇಲ್ಲೇ ಬನ್ನಿ ಅಂತ ಕರೀತಿಲ್ಲ. ದೇವ್ರ ಆಲಯಕ್ಕೆ ಹೋಗುವಂತವ್ರು ನೀವು ದೇವ್ರ ಆಲಯಕ್ಕೆ ಹೋಗಿ ಬರ್ತಕ್ಕಂಥ ಸಲ್ಲಿಸಿ, ಆಗದೇ ಇರ್ತಕ್ಕಂಥವ್ರು ಹೋಗದೆ ತೀರಾ ಆಗದೇ ಇರ್ತಕ್ಕಂಥವ್ರು ನೀವು ಬರ್ಬೋದು. ಜ್ಞಾನ ಆಗಿರ್ತದೆ ಬೋಧಕರೇ. ಹಾ ಹೇಳಿ ಬೋಧಕರೇ. ಇದು 365 ದಿವಸಗಳು ಒಂದು ವರ್ಷದಲ್ಲಿ ಇರೋದ್ರಿಂದ ಎಲ್ಲಾ ದಿನಗಳು ಈ ಕಾರ್ಯಕ್ರಮಗಳು ನಡೆಯಲಿ. ಮೇಲಾಗಿ ಇಲ್ಲಿ ಕರ್ಫ್ಯೂ ಇದೆ, ಎಷ್ಟೋ ಸಭೆಗಳು ಪ್ರೋಗ್ರಾಮ್ಗಳು ಮಾಡಕ್ ಆಗೋದಿಲ್ಲ. ಅದರಿಂದ ಇದನ್ನು ಗಮನಕ್ಕೆ ತಗೋಬೇಕಾಗ್ತದೆ. ಎಲ್ಲಾ ಸಭೆಗಳು ಅಂತಿರಲ್ಲ, ಕೆಲವೊಂದು ಸಭೆಗಳಲ್ಲಿ ಮಾಡಕ್ ಆಗಲ್ಲ, ಕೆಲವು ಸಭೆಗಳಲ್ಲಿ ಮಾಡ್ತಾರೆ. ಹಳ್ಳಿಗಳಲ್ಲಿ ಏನು ಅಷ್ಟೇನು ತೊಂದ್ರೆ ಇಲ್ಲ, ಸಿಟಿ ಸಭೆಗಳಲ್ಲಿ ಖಂಡಿತವಾಗಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಂದ್ರು ಕೂಡ ಮಕ್ಕಳು ಮರಿ ಕರ್ಕೊಂಡು ಎಷ್ಟೋ ಜನರು ಬರ್ಲಿಕ್ಕೆ ಹೋಗೋದಿಲ್ಲ. ಫ್ರೀ ಆಗಿದ್ದವ್ರು ಬರ್ತಾರೆ, ಮನೇಲಿ ಇರೋರು ಜಾಸ್ತಿ ಉಳ್ಕೋತಾರೆ ಈ ಕರ್ಫ್ಯೂ ಇರೋದ್ರಿಂದ. ಯಾಕಂದ್ರೆ ಇವೆಲ್ಲ ಸಮಸ್ಯೆಗಳಾಗ್ತವೆ, ಈ ಭಯದಿಂದನೂ ಕೂಡ ಎಷ್ಟೋ ಜನರು ಚರ್ಚ್ಗಳಿಗೆ ಬರ್ಲಿಕ್ಕೆ ಹೋಗೋದಿಲ್ಲ. ಅಭಿಪ್ರಾಯ ಏನಂತಂದ್ರೆ ನೀವು ಕಂಟಿನ್ಯೂ ಮಾಡ್ರಿ, ಅವ್ರು ಇಬ್ಬರೇ ಬರ್ಲಿ ಮೂರ್ ಜನರೇ ಬರ್ಲಿ, ಆ ದಿನದ ಕಾರ್ಯಕ್ರಮ ನಡೀಲಿ, ಅದನ್ನ ಎಲ್ಸೋದು ಬೇಡ. ಇದ್ದವ್ರಿಗೆ ಸಿಕ್ಕಿರುತ್ತೆ ಆಶೀರ್ವಾದ ಅಟ್ ಲೀಸ್ಟ್. ಇನ್ನು ಚರ್ಚ್ಗಳಿಗೆ ಹೋಗಿ ಮಾಡೋರು ಮಾಡ್ಲಿ, ಅದಕ್ಕೆ ಯಾವ್ದು ಅಭ್ಯಂತರ ಇಲ್ಲ. ಇಲ್ಲಿ ಮನೇಲಿ ಇದ್ದವ್ರಿಗೂ ಕೂಡ ಇದು ಏನ್ ದೇವ್ರ ವಾಕ್ಯ ಅವ್ರಿಗೆ ಸಿಗ್ಬೇಕು ಅವ್ರು ಸಿಗಲಿ. ಮತ್ತ ಈ ಕಾರ್ಯಕ್ರಮ ಒಂದ್ ದಿವಸ ನಿಲ್ಲೋದು ಸರಿ ಇಲ್ಲ, ಪ್ರೋಗ್ರಾಮ್ ನಿಲ್ಸೋದು ಬೇಡ ಅಂತ ನನಗೆ. ಓಕೆ ಓಕೆ, ನಾನ್ ಸ್ಟಾಪ್ ಕಾರ್ಯಕ್ರಮ ನಡೀಲಿ. ಓಕೆ ಓಕೆ, ಹೇಳಿ. ನಂದೊಂದು ಸಜೆಷನ್ ಏನಂದ್ರೆ, ಈ ಚರ್ಚ್ಗಳಲ್ಲಿ ಹೋಗೋರು ಅವ್ರಿಗೆ ಅಲ್ಲಿ ಸಭೆಗಳಲ್ಲಿ ಇದ್ರೆ ಎಲ್ರು ಹೋಗ್ಲಿ, ಯಾರು ಹೋಗ್ದಿರ ಇರ್ತಾರೋ ಅಂತವ್ರು ಕುತ್ಕೊಂಡು ಇಲ್ಲಿ ನೋಡ್ಲಿ, ಅದ್ರಲ್ಲೇ ನೀನು
ಸಭೆಗೆ ನಮಗೆ ಸಭೆಗಳಲ್ಲಿ ಪ್ರಾರ್ಥನೆ ಕೆಲವು ಜನಕ್ಕೆ ಕರ್ಫ್ಯೂ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಹೋಗಲ್ಲ. ನಮ್ಮ ರಾಜು ಪಾಸ್ಟ್ ಹೇಳ್ದಂಗೆನೆ ಇಲ್ಲಿ ನೋಡೋರು ನಾವ್ ಇಲ್ಲೆಲ್ಲಿ ಭಾಗಿ ಆಗೋಣ, ಸಭೆಗಳಿಗೆ ಪ್ರಾರ್ಥನೆ ಇರೋರು ಸಭೆಗಳಿಗೆ ಹೋಗ್ಲಿ, ಸಭೆಗಳು ಯಾರು ಹೋಗ್ಬೇಡ ಅಂತ ಹೇಳ್ಬಾರ್ದು. ಹೌದೌದು, ಸಭೆಗಳಿಗೆ ಪ್ರತಿಯೊಬ್ರು ಹೋಗ್ಬೇಕು, ಮುಖ್ಯವಾಗಿ ಅದಕ್ಕೆ ನಾವು ಪ್ರಾರ್ಥನೆ ನೋಡ್ಲಿ. ಮೋಸ್ಟ್ ಆಫ್ ಆಲ್ 50% ಹೋಗ್ಲಿಕ್ಕಿಲ್ಲ ಪಾಸ್ಟರ್, ವಿ ಐ ಫೀಲ್ ಮೇ ಬಿ, ಬಟ್ ಹೋಗೋರು ಹೋಗ್ಲಿ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್. ಹೋಗ್ತಾ ಇರೋರಿಗೆ ಪಾಪ ಇದೊಂದು ಅವಕಾಶ ಸಿಗ್ತದೆ ಅಂತ, ಅಟ್ ಲೀಸ್ಟ್ ಇಲ್ಲಾದ್ರೆ ದೇ ಮೇ ಎಂಜಾಯ್ ದಿ ಪ್ರೇಯರ್. ಆ ದಿನ 21ನೇ ತಾರೀಕು ಯಥಾ ಪ್ರಕಾರವಾಗಿ 7 ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ. ನೀವು ಯಾರು ಹೋಗ್ಲಿಕ್ಕೆ ಆಗದೇ ಇರ್ತಕ್ಕಂಥವ್ರು ಜಾಯ್ನ್ ಆಗಿ ಹೋಗುವಂತವ್ರು ದಯವಿಟ್ಟು ಸಭೆಗೆ ಹೋಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸಬ್ಬತ್ ಸಾರ ಕಾರ್ಯಕ್ರಮ ಇರೋದಿಲ್ಲ, ಫ್ರೈಡೇ ಇರೋದ್ರಿಂದ ಒಂದು ವಿಶೇಷ ಸಂದೇಶಕರನ್ನ ಆ ದಿನ ಅರೇಂಜ್ ಮಾಡಿ ಅವತ್ತು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆ ಕಾರ್ಯಕ್ರಮ ವಿಶೇಷವಾಗಿರ್ಲಿ, ಖಂಡಿತವಾಗಿ ಅವತ್ತಿನ ಒಂದು 31ನೇ ತಾರೀಕು ಸಾಕ್ಷಿಗಳೇ ಇರ್ತಕ್ಕಂಥದ್ದಾಗಿದೆ. ಮತ್ತೆ ವಿಶೇಷವಾದ ಗೀತೆಗಳನ್ನ ಆಡ್ತಕ್ಕಂಥವ್ರು ಮತ್ತು ಉತ್ತಮವಾದಂತಹ ಒಂದು ಒಳ್ಳೆಯ ಪ್ರೀಚರ್ನ ಆ ದಿನ ಅರೇಂಜ್ ಮಾಡಿ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ತಯಾರು ಮಾಡ್ತೇವೆ. ಸಾಕ್ಷಿಗಳನ್ನ ಹೇಳ್ಬೋದು ಅನೇಕರು, ಏಕೆ ವರ್ಷವೆಲ್ಲ ದೇವರು ನಡೆಸಿದಂತ ಅದ್ಭುತ ಕಾರ್ಯಗಳನ್ನ ಆ ದಿನ ಎಲ್ಲರಿಗೂ ಒಂದೊಂದು 2-2 ನಿಮಿಷಗಳ ಕಾಲ ದೇವರಿಗೆ ಕೃತಜ್ಞತೆ ಸಾಕ್ಷಿಗಳನ್ನ ಹೇಳುವಂತ ಒಂದು ಅವಕಾಶ ಇದೆ. ಹಾಡುಗಳನ್ನ ಆಡ್ತಕ್ಕಂಥದ್ದು, ಹೀಗೆ ಆ ಕಾರ್ಯಕ್ರಮನ ಒಂದು ವಿಶೇಷತೆಯನ್ನ ವಿಭಿನ್ನವಾದಂತ ಕಾರ್ಯಕ್ರಮನ ಮಾಡ್ಬೇಕು ಅಂತ ಒಂದು ಆಲೋಚನೆ ಇದೆ. ಅದನ್ನ ನಿಮ್ಮ ಬಗ್ಗೆ ಅದಕ್ಕೆ ಇಟ್ಟೆ ನಾನು, ಯಾಕಂದ್ರೆ ನಾವು ಪಾಸ್ಟರ್ ನೀವು ಆ ದಿನ ನೀವು ಝೂಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಚರ್ಚೆಗೆ ಹೋಗಕ್ ಆಗಿಲ್ಲ ಹಂಗಾಗಿ ಅನ್ನುವಂತ ಆಲೋಚನೆ ಬರೋದು ಬೇಡ. ಹೋಗುವಂತವ್ರು ಹೇಳಿ ಸರ್. ಗುಡ್ ಈವ್ನಿಂಗ್ ಸರ್. ಇಲ್ರಿ ಸರ್, ಒಬ್ರು ಬರ್ಲಿ ಇಬ್ರು ಬರ್ಲಿ, ಕಾರ್ಯಕ್ರಮ ನಿಲ್ಬಾರ್ದ್ರಿ ಸರ್. ಖಂಡಿತ. ನಮ್ಮ ಆಸೆ ರೀ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ಅದು ಸಭೆ ನಮ್ದು ಒಂದು ದಿನ ಸಹ ನಿಲ್ಬಾರ್ದು ಈ ಕಾರ್ಯಕ್ರಮ, ಇಡೀ ವರ್ಷ ಎಲ್ಲವ ನಡೀಬೇಕು ಅನ್ನುವಂಥದ್ದು ನನ್ನ ಒಂದು ಆಲೋಚನೆ ಆಗಿತ್ತು. ಹಾಗಾಗಿ ನಿಮ್ಮ ಒಂದು ಸಜೆಷನ್ ನಾನು ಕೇಳುವಂಥದ್ದು ಉತ್ತಮ, ಯಾಕಂದ್ರೆ ನಿಮ್ಮ ಹಿರಿಯರು ಇದ್ದಾರೆ, ಅನೇಕರು ಬದುಕ ತಿಳಿದಂಥವ್ರು ಇದ್ದಾರೆ, ಅವ್ರು ನಮಗೆ ಸಲಹೆಯನ್ನು ಕೊಟ್ಟಾಗ ಅದರ ಒಂದು ಆಲೋಚನೆ ಮೇರೆಗೆ ನಡೀತಕ್ಕಂಥದ್ದು ಒಂದು ಉತ್ತಮ ಅನ್ನುವಂಥದ್ದು ನಾನು ಒಂದು ಆಲೋಚನೆ ಆಗಿತ್ತು. ಥ್ಯಾಂಕ್ ಯು, ನಿಮ್ಮ ಒಂದು ಎಲ್ಲ ಒಪಿನಿಯನ್ ತಿಳಿಸಕ್ಕಾಗಿ ನಿಮ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಓಕೆ, ನಾಳೆ ಮುಂಚಾನೆ ಥ್ಯಾಂಕ್ ಯು. ನೀವು ನಿನ್ನೆ ದಿನದಲ್ಲಿ ನಾನು ಒಂದು ಅನೌನ್ಸ್ ಮಾಡಿದೆ ಬೆಳಿಗ್ಗೆ, ಯಾಕಂದ್ರೆ ಬರೀ 30 ಜನ 35 ಜನ ಬರ್ತಾ ಇದ್ರು ನಮ್ಮ ಕಾರ್ಯಕ್ರಮಕ್ಕೆ, ಇವತ್ತು 46 ಕುಟುಂಬಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರ. ಸೊ ಒಂದು ವರ್ಡ್, ಇದು ನಮ್ಮ ಒಂದು ಸಭೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ಹೇಗೆ ನೀವು ಬೋಧಕರು ವಿಸಿಟಿಂಗ್ ಮಾಡ್ತೀರಾ, ಯಾರ್ಯಾರ ಮೆಂಬರ್ಗಳು ಬರ್ದಿರ್ತಕ್ಕಂಥ ಸಮಯದಲ್ಲಿ ಹೋಗಿ ಮನೆಗಳನ್ನ ಸಂಧಿಸಿ ಯಾಕೆ ಬಂದಿಲ್ಲ ನೀವು ಅಂತ ಒಂದು ವೇಳೆ ನೀವು ಹೋಗಿ ಪ್ರಾರ್ಥನೆ ಮಾಡ್ಬೋದು. ಹಾಗೆ ಇಲ್ಲಿ ಸಹ ಯಾರು ಬಂದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ನಿಮ್ಮ ಸಭೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು. ಥ್ಯಾಂಕ್ ಯು, ನೀವು ಆ ಒಂದು ಕಾರ್ಯವನ್ನು ನೀವು ಮಾಡಿದ್ರ. ಇವತ್ತು ಸುಮಾರು ಒಂದು 48 ಕುಟುಂಬಗಳು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿತ್ತು. ದೇವ್ ನಮಗೆ ಸ್ತೋತ್ರ. ಇದು ಕಂಟಿನ್ಯೂ ಆಗಿ ನಡೀಲಿಕ್ಕೆ ಆಗುವಂತೆ ದೇವ್ರ ಸಹಾಯ ಮಾಡಲಿ ಎಂಬುದಾಗಿ ನಾನು ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ನಾನು ಸಹ ಕೆಲವು ಕುಟುಂಬಗಳು ನಾನು ಕಾಂಟ್ಯಾಕ್ಟ್ ಮಾಡಿದೆ, ಯಾಕೆ ಬಂದಿಲ್ಲ ಎಂಬುದಾಗಿ ಅವರು ಈ ದಿನ ಜಾಯ್ನ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸೊ ಈಗ ನಾವು ಪ್ರಾರ್ಥನೆ ಮುಕ್ತಾಯಕ್ಕೆ ಬರೋಣ. ನಾಳೆ ದಿನದಲ್ಲಿ ನಮ್ಗೆ ಅನುದಿನ ಮನ್ನವನ್ನ ಬಡಿಸುವಂತವರು ಪಾಸ್ಟರ್ ಎಸ್ ಟಿ ಸೋಲಮನ್ ಅವರು ನಮ್ಗೆ ನಾಳೆ ಮುಂಚಾನೆ ಅನುದಿನ ಮನ್ನವನ್ನ ಅವ್ರು ನಮ್ಗೆ ಬಡಿಸ್ಲಿಕ್ಕೆ ಹೋಗ್ತಾರೆ 6 ಗಂಟೆಗೆ. ಹಾಗಾಗಿ ನಾವೆಲ್ಲರೂ ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವದಲ್ಲಿ ಬಂದು ದೇವರ ವಾಕ್ಯವನ್ನು ಕೇಳೋಣ, ಅವರಿಗಾಗಿ ನಾವು ಪ್ರಾರ್ಥನೆಯನ್ನ ಮಾಡೋಣ. ಸೊ ಈಗ ಪ್ರಾರ್ಥನೆ ಒಂದು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಕೆಲವರು ಮನವಿಗಳನ್ನ ನೀವು ಕಳಿಸಿದ್ದೀರಾ, ಆ ಮನವಿಗೋಸ್ಕರ. ಪಾಲ್ರಾಜ್ ಅಂತ ಹೇಳಿ ಅವರು ಇವಾಗ ICU ಅಲ್ಲಿ ಇದಾರೆ. ಅವರು ಬೆಳಿಗ್ಗೆ ಏನೋ ಬಿದ್ಬಿಟ್ಟು ಇದು ಕಾಲು ಫ್ರಾಕ್ಚರ್ ಆಗಿ ಫುಲ್ ಸೀರಿಯಸ್ ಆಗಿ ಹೊಟ್ಟೆಯಲ್ಲಿ ಇದು ಬ್ಲೀಡಿಂಗ್ ಆಗ್ತಾ ಇದೆ. ಕೊಳ್ಳೇಗಾಲ ಲೂಥರನ್ ಚರ್ಚ್ ಅವರು. ಓಕೆ, ಪ್ರಾರ್ಥನೆ ಮಾಡೋಣ. ಪಾಲ್ರಾಜ್ ಅವರು, ಪಾಲ್ರಾಜ್ ಅವರು ಸರ್ ಹೇಳಿ. ಸಿಸ್ಟರ್ ಸರ್, ನನ್ನ ಮೊಮ್ಮಗಳು ಮರ್ಸಿ ಅವಳಿಗೆ ಹೆಲ್ತ್ ಸರಿ ಇಲ್ಲ ಸರ್, ಪ್ರೇಯರ್ ಮಾಡಿ. ಓಕೆ, ನಮ್ಮ ಶಾಲೆಯಲ್ಲಿ ಇಬ್ರು ಟೀಚರ್, ಅವರು ರೂತ್ ಮೋಸಸ್ ಅಂದ್ರೆ, ಅವ್ರ ಯಜಮಾನರು ಮೋಸಸ್ ಸಾಮ್ಯಲ್ ಅಂತೇಳಿ, ಮೋಸಸ್ ಸಾಮ್ಯಲ್.
ಅವರು ಒಂದ್ಸಾರಿ ಅಡ್ಮಿಟಿಂಗ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು, ಮತ್ತೆ ಡಿಸ್ಚಾರ್ಜ್ ಆಗಿದ್ರು, ಈಗ ಮತ್ತೆ ಸ್ವಲ್ಪ ಸೀರಿಯಸ್ ಆಗಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅವರು ಐಸಿಯು ಇದ್ದಾರೆ. ದಯಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಬೋಧಕ್ರೆ ಹೇಳಿ. ನಮ್ಮ ಸೊಸೆಗೆ ತುಂಬಾ ಹುಷಾರಿಲ್ಲ, ಉಷಾ ಅಂತ ಹೇಳ್ಬಿಟ್ಟು ಉಷಾ ಮೇರಿ ಅಂತ. ಓಕೆ. ಅವ್ರಿಗೆ ಆರಿದು ಅವ್ರಿಗೆ ಪ್ರಾರ್ಥನೆ ಮಾಡಿ, ಮತ್ತೆ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಖಂಡಿತವಲ್ಲ. ಹಲೋ ಪಾಸ್ಟರ್, ನಮಸ್ತೆ. ನಮಸ್ತೆ ಸುರೇಶ್ ಹೇಳಿ. ಪಾಸ್ಟರ್, ಇದು ಕಣ್ಣವ್ಗಾಗಿ ಪ್ರಾರ್ಥನೆ ಮಾಡ್ತಿದ್ರೆ, ಆಮೇಲೆ ನಂಗೆ ಲಾಟರ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರೆ, ಎಲ್ಲ ದೇವ್ರ ನಿರ್ವಹಿಸ್ ಕೊಟ್ಟವ್ರೆ, ದೇವ್ರಿಗೆ ಸ್ತೋತ್ರ ಬ್ರದರ್. ಆಮೆನ್, ಆಮೆನ್. ಥ್ಯಾಂಕ್ ಯು, ಪ್ರೈಸ್ ಲಾರ್ಡ್. ದೇವರ ಮಗನನ್ನು ಮುಟ್ಟಿದ್ದಕ್ಕಾಗಿ, ಮತ್ತು ಆತನ ಲೆಟರ್ಗೆ ಒಂದು ಅಯ್ಯರ ಒಂದು ಚಿಕಿತ್ಸೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದು, ಮಗನನ್ನ ಮುಟ್ಟಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರ. ಸೊ ಈಗ ನಮಸ್ಕಾರ. ಎಸ್ ಎಸ್ ಬ್ರದರ್ ರಾಬರ್ಟ್, ಹೇಗಿದ್ದೀರಾ? ಫಸ್ಟ್ ಚೆನ್ನಾಗಿದ್ದೀನಿ ಫಸ್ಟ್, ದೇವರ ಆಶೀರ್ವಾದ. ನಿಮ್ಗಳ ಪ್ರಾರ್ಥನೆ. ಓಕೆ ಫಸ್ಟ್, ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಫಸ್ಟ್ ನಾಳೆಯಿಂದ. ಓಕೆ, ರಾಬರ್ಟ್ ಅವರ ಎಕ್ಸಾಮ್ ಗೋಸ್ಕರವಾಗಿ ನಾವು ಪ್ರಾರ್ಥನೆ. ಬಿ ಎಡ್ ಎಕ್ಸಾಮ್ ಬರೀತಾ ಇದ್ದಾರೆ ಅವರು, ಬೀದರ್ ಹೋಗಿದ್ದಾರೆ, ಹಾಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತ ನಾವು ಪ್ರಾರ್ಥಿಸ್ತೇವೆ. ಒಂದು ಪ್ರಾರ್ಥನೆ ಮಾಡ್ಬೇಕಾಗಿತ್ತು ರಾಯಚೂರಿಂದ. ಹಾ ಹೇಳಿ ಬೋಧಕರೆ. ಅವರು, ಅವ್ರ ಹೆಸರು ಅನೋಕ್ ಅಂತ. ಅನೋಕ್ ಅಂತ ಪಾಪ, ಆತನ ಸುಮಾರು ಒಂದು 7 ವರ್ಷದಿಂದ ಕೆಲ್ಸಕ್ಕೋಸ್ಕರ ಕಾಯ್ಕೊಂಡಿದ್ದ. ಓಕೆ. ಇವತ್ತು ಆತನಿಗೆ ಕೆ ಎಸ್ ಆರ್ ಟಿ ಸಿ ಆರ್ಡರ್ ಸಿಕ್ಕಿದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅದ್ರ ಬಗ್ಗೆ ನಾವು ಪ್ರೇಯರ್ ಮಾಡ್ತಾ ಇದ್ವಿ, ಈಗ ದೇವ್ರ ದಯದಿಂದ ಅದು ಸಿಕ್ಕಿದೆ. ಒಂದು ಕೃತಜ್ಞತೆಯ ಒಂದು ಸ್ತೋತ್ರವನ್ನು ಮಾಡಬೇಕು ಅವ್ರಿಗೆ. ಖಂಡಿತ ಖಂಡಿತ ಖಂಡಿತ. ಓಕೆ, ಈಗ ನಾವು ಪ್ರಾರ್ಥನೆ ಸಮಯಕ್ಕೆ ನಾವು ಬರೋಣ. ಆ ಪ್ರಾರ್ಥನೆ ಮಾಡುವಂತ ಹೆಸರು ನಾನು ಹೇಳ್ತೇನೆ, ದಯವಿಟ್ಟು ನೀವು ಪ್ರಾರ್ಥನೆ ಮಾಡುವಾಗೆ ಅವ್ರನ್ನ ಕೇಳ್ಕೊತೇನೆ. ಸೊ ಮೊದಲನೇ ಒಂದು ಪ್ರಾರ್ಥನೆಯನ್ನ ನಮ್ಮ ಮದ್ದಳ್ಳಿ ಸಹೋದರಿ ರಶ್ಮಿ ರಾಜೀವ್ ಅವರು ಇದ್ದಾರೆ, ಅವರು ಮೊದಲನೇ ಪ್ರಾರ್ಥನೆಯನ್ನ ಮಾಡ್ಬೇಕಾ ಕೇಳ್ಕೊತೇನೆ. ಸಹೋದರಿ ರಶ್ಮಿ ರಾಜೀವ್ ಇದ್ದೀರಾ? ನೀವು ಮೈಕ್ ಆನ್ ಮಾಡ್ಕೊಳ್ಳಿ. ಪಾಸ್ಟರ್, ನಾನು ಹಾಸ್ಪಿಟಲ್ ಅಲ್ಲಿ ಇದೀನಿ, ಸಾರಿ ಪಾಸ್ಟರ್. ಓಕೆ ಓಕೆ ಓಕೆ, ಬೇರೆ ನಾವು ಅವಕಾಶವನ್ನು ಕೊಡೋಣ. ಸಹೋದರ ರವಿ ಭಕ್ತರಾಜ್ ಅವರು. ಓಕೆ, ನೀವು ಮೊದಲನೇ ಪ್ರಾರ್ಥನೆಯನ್ನ ಮಾಡುವಾಗ ನಾನು ಕೇಳ್ಕೊತೇನೆ. ಎರಡನೇದಾಗಿ ಹಿರಿಕರಂತ ಗಾಂಧಿ ಜಾರ್ಜ್ ಅವರು, ನಮ್ಗೆ ಬೆಳಗಾಂ ಶಾಲೆಯ ಪ್ರಾಂಶುಪಾಲರು, ಅವರು ನಮ್ಗೆ ಎರಡನೇ ಪ್ರಾರ್ಥನೆಯನ್ನ ಮಾಡ್ತಾರೆ. ನಿಮ್ಮ ಮೈಕ್ ಆನ್ ಮಾಡ್ಕೊಳ್ಳಿ ಗಾಂಧಿ ಸರ್ ಅವರು. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಓಕೆ, ಎರಡನೇ ಪ್ರಾರ್ಥನೆ ನೀವು ಮಾಡುವಾಗ ನಾನು ಕೇಳ್ಕೊತೇನೆ. ಮತ್ತು ಮೂರನೇ ಪ್ರಾರ್ಥನೆಯನ್ನ ಪಾಸ್ಟರ್ ಎಚ್ ಕೆ ಆಂಟೋನಿ ಅವರು ಮಾಡ್ತಾರೆ. ಪಾಸ್ಟರ್ ಎಚ್ ಕೆ ಆಂಟೋನಿ ಅವರು ಮೂರನೇ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಾದ ನಂತರ ನಾವು ಪರಲೋಕದ ಪ್ರಾರ್ಥನೆಯನ್ನ ಮಾಡಿ ನಾವು ದೇವರ ಆಶೀರ್ವಾದವನ್ನ ನಾವು ಪಾಸ್ಟರ್ ಎಂ ರಾಜ್ ಅವರು ಕೂಡ ನಾವು ಅಂತ್ಯ ಆಶೀರ್ವಾದವನ್ನ ನಾವು ಹೊಂದ್ಕೊಳ್ಳೋಣ. ಸೊ ಈಗ ಮನವಿಗಳನ್ನ ನಾನು ಶೇರ್ ಮಾಡ್ತಾ ಇದ್ದೇನೆ. ಆ ಒಂದು ಮನವಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡುವಾಗಿ ನಾನು ಕೇಳ್ಕೊತೇನೆ. ಸೊ ಮೊದಲನೇ ಪ್ರಾರ್ಥನೆಯನ್ನ ಆ ಸಹೋದರ ರವಿ ಭಕ್ತರಾಜ್ ಅವರು ನಡೆಸ್ಕೊಳ್ಬೇಕಾಗಿ ಕೇಳ್ಕೊತೇನೆ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಸಿರುತ್ತೇನೆ ಸ್ವಾಮಿ, ನಿಮ್ಮ ಮಹಾಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ. ಅದ್ಭುತ ರಕ್ಷಕನೇ, ಆಲೋಚನಾಕರ್ತನೇ, ಸಮಾಧಾನ ಪ್ರಭುವೇ, ನಿತ್ಯನಾಥ ದೇವ ಬರಕಂ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇದು ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡ್ತ ಬಂದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ಇದು ನಮ್ಮನ್ನು ಜೀತ ಸಂಖ್ಯೆಯಲ್ಲಿ ಎಣಿಸಿ ಸ್ವಾಮಿ ತಂದೆ, ಈ ದಿನದಲ್ಲಿ ಸ್ವಾಮಿ ವರ್ಷದ ಅಂತ್ಯದವರೆಗೂ ನಮ್ಮ ನಡೆಸ್ತಾ ಬಂದಕ್ಕಾಗಿ ಸ್ತೋತ್ರಪ್ಪ. ಈಗೋ ಸ್ವಾಮಿ ತಂದೆಯೇ, ನಿಮ್ಮ ಸನ್ನಿಧಿಗೆ ಬಂದು ಪಾಲ್ಸುವಂತ ಈ ಸದಾವಕಾಶವನ್ನು ದಯಪಾಲಿಸ್ಬಿಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ ತಂದೆ. ಈಗೋ ತಂದೆ, ನಿಮ್ಮ ಮನೆ ಸನ್ನಿಧಿಯಲ್ಲಿ ಸ್ವಾಮಿ ಹಲವು ಮನವಿಗಳನ್ನು ನಾವು ಸಂಪರ್ಕಿಸಲು ಮುಂಚಿತವಾಗಿ ನಮ್ಮನ್ನು ನಿಮಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ನಮ್ಮ ಪಾಪ ಅಪರಾಧ ದ್ರೋಹಗಳನ್ನು ದಯಮಾಡಿ ಕ್ಷಮಿಸಪ್ಪ ಸ್ವಾಮಿ. ನಿಮಗೆ ಮೆಚ್ಚುಗೆ ಆದ ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕರಿಸಬೇಕಾಗಿ ಬೇಡಿಕೊಳ್ಳುತ್ತೇನಪ್ಪ ಸ್ವಾಮಿ. ಈಗೋ ಸ್ವಾಮಿ ತಂದೆ, ಸುಜಾತ ಅವರ ಆರೋಗ್ಯಕ್ಕೋಸ್ಕರ ಬೇಡಿಕೊಳ್ತೇನೆ ಸ್ವಾಮಿ. ಸಂಪೂರ್ಣ ಆರೋಗ್ಯವಾಗಿ ಸಂಪೂರ್ಣ ಸ್ವಸ್ಥತೆ ದಯಪಾಲಿಸ್ಕೊಡಪ್ಪ. ನಿಮ್ಮ ಕೃಪೆಯನ್ನು ಅನ್ವಯಿಸಿ ಕಾಯ್ದು ಕಾಪಾಡಿ ಸ್ವಾಮಿ. ಹಾಗೂ ಜಾಸ್ಮಿನ್ ಅವರ ಗರ್ಭಫಲಕ್ಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಅವ್ರಿಗೂ ಸಹ ಸಂಪೂರ್ಣ
ಆರೋಗ್ಯವಾಗಿ ಒಂದು ದಯಪಾಲಿಸ್ಕೊಡಪ್ಪ ಸ್ವಾಮಿ. ಮಗಳು ಪುತ್ರ ಸಂತಾನ ಯಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲ ಆತನ ಬಹುಮಾನವೆಂದು ಹೇಳಿದ ಪ್ರಕಾರವಾಗಿ ಆ ಮಗಳಿಗೆ ಸ್ವಾಮಿ ಗರ್ಭಫಲವನ್ನು ದಯಪಾಲಿಸ್ಕೊಡಬೇಕಾಗಿ ಬೇಡಿಕೊಳ್ಳುತ್ತೇನಪ್ಪ ಸ್ವಾಮಿ. ಆ ರೀತಿಯಲ್ಲಿ ಸ್ವಾಮಿ ವೆಂಕಟಲಕ್ಷ್ಮಿ ಅವರ ಆರೋಗ್ಯಕ್ಕೋಸ್ಕರ ಸಹ ಬೇಡಿಕೊಳ್ಳುತ್ತೇನಪ್ಪ. ಸಂಪೂರ್ಣ ಆರೋಗ್ಯ ಬಗ್ಗೆ ಸಂಪೂರ್ಣ ಸ್ವಸ್ಥತೆಯನ್ನು ದಯಪಾಲಿಸ್ಕೊಡಪ್ಪ ಸ್ವಾಮಿ. ಆ ರೀತಿಯಲ್ಲಿ ಸ್ವಾಮಿ ನಮ್ಮ ತಂದೆ ತಾಯಿಗಳು ಇಬ್ಬರಿಗೋಸ್ಕರ ಸಹ ಬೇಡಿಕೊಳ್ಳುತ್ತೇನಪ್ಪ ಸ್ವಾಮಿ. ಇಬ್ಬರಿಗೂ ಸಹ ಸಂಪೂರ್ಣ ಆರೋಗ್ಯ ಬಗ್ಗೆ ದಯಪಾಲಿಸಪ್ಪ ಸ್ವಾಮಿ. ತಂದೆ ಇರುವ ಎಲ್ಲ ಅನಾರೋಗ್ಯವನ್ನು ತೆಗೆದುಹಾಕಪ್ಪ ಸ್ವಾಮಿ. ಈಗ ಸ್ವಾಮಿ ಆಸ್ಪತ್ರೆಗೆ ಹೋಗಿರುವಾಗ ನಿಮ್ಮ ಕೃಪೆಯನ್ನು ಗ್ರಹಿಸಿ ಕಾಯ್ದು ಕಾಪಾಡಿ ಸಂಪೂರ್ಣವಾಗಿ ಗುಣಮುಖರಾಗುವ ಹಾಗೆ ಕೃಪೆಯನ್ನು ಅನುಗ್ರಹಿಸಿ ಕಾಯ್ದು ಕಾಪಾಡಿ ಸ್ವಾಮಿ. ಆ ರೀತಿಯಲ್ಲಿ ಸ್ವಾಮಿ ತಂದೆ ಉಷಾ ಮೇರಿ ಅವ್ರಿಗೋಸ್ಕರ ಸಹ ಬೇಡ್ಕೊಳ್ತೇನೆ ಸ್ವಾಮಿ. ತಂದೆ ಅಮ್ಮಗಳಿಗೂ ಸಹ ಸಂಪೂರ್ಣ ಆರೋಗ್ಯ ಬಗ್ಗೆ ದಯಪಾಲಿಸ್ಕೊಡಪ್ಪ ಸ್ವಾಮಿ. ಹೌದಪ್ಪ ಸ್ವಾಮಿ, ನಿಮ್ಮ ಓವರ್ ಆಫ್ ಆರೋಗ್ಯದಾಯಕನೇ ನಿಮ್ಮ ದೈವಿಕ ಸ್ವಸ್ಥತೆಯನ್ನು ದಯಪಾಲಿಸಪ್ಪ ಸ್ವಾಮಿ. ನಿಮ್ಮ ಬಾಸುಣ್ಣಗಳಿಂದ ಗುಣಪಡಿಸಿ ಸ್ವಾಮಿ. ಎಲ್ಲರೂ ಸಹ ಸಂಪೂರ್ಣ ಗುಣಮುಖರಾಗಿ ನಿಮಗೆ ಸಾಕ್ಷಿಯ ನೀಡುವಂತಹ ಕೃಪೆಯನ್ನು ಅನುಗ್ರಹಿಸಿ ಕಾಯ್ದು ಕಾಪಾಡಿ ಸ್ವಾಮಿ. ನಮ್ಮೆಲ್ಲ ವಿಜ್ಞಾಪನೆಗಳು ಸಂಪೂರ್ಣವಾಗಿ ನಿಮ್ಮ ಚಿತ್ತಕ್ಕೂ ನಿಮ್ಮ ಹಸ್ತಕ್ಕೂ ಒಪ್ಪಿಸ್ಕೊಡ್ತೇವೆ. ಪ್ರಾಯಸಿ ಮಗಳವರ ಹೊಟ್ಟೆಗೆಲ್ಲ ಹಸಿದಾವು, ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲ ಎಂದು ವಾಗ್ದಾನ ಮಾಡಿದ ಪ್ರಕಾರವಾಗಿ ಇದನ್ನು ನಾವು ಬೇಡಿದನು ಬೇಡದ ಬಿಟ್ಟು ಸಕಲ ಮೇಲೆ ಆಶೀರ್ವಾದಗಳನ್ನ ಪ್ರಭು ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಮುದ್ದ ನಾಮದಲ್ಲಿ ಬೇಡಿಯೋದನ್ನು ಸ್ವಾಮಿ. ಆಮೆನ್. ಎರಡನೇ ಪ್ರಾರ್ಥನೆಯನ್ನ ಎರಿಕರಂತ ಗಾಂಧಿ ಜಾರ್ಜ್ ಅವ್ರು ಮಾಡುವಾಗ ಕೇಳ್ಕೊತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಒಳ್ಳೆ ಕರುಣೆ ತಂದೆ ಸ್ವಾಮಿ, ನಿನ್ನೆ ಬೆಳಿಗ್ಗೆ ಬಂದು ಪ್ರಾರ್ಥಿಸ್ಲಿಕ್ಕಾಗಿ ನಿಮಗೆ ಸಲ್ಲಿಸಬೇಕಾಗಿ ನಿಮಗೆ ಸಲ್ಲಿಸುತ್ತೇವೆ. ಇವಾಗ ತಾನೇ ಬಂದಂತ ಸಪಸ್ ಪಾಠದಲ್ಲಿ ಬಂದಂತ ವಾಕ್ಯಗಾಗಿ ಸ್ವಲ್ಪ ಸ್ವಾಮಿ. ಹೌದು ರಕ್ಷಕ, ನಾವು ಪ್ರತಿ ದಿನ ಪ್ರತಿ ಸಾಯಂಕಾಲ ಸಬ್ಬಸ್ ಕೊಟ್ಟು ಪಾಠ ಕಲಿಯುವಾಗ ನಮ್ಮನ್ನು ಬೆಳಿಗ್ಗೆ ಬರುವಂತ ನಿನ್ನ ಕೃಪೆ ಇದೆ ಅಪ್ಪ ಸ್ವಾಮಿ. ಹೌದು ರಕ್ಷಕ, ನೀನು ಅನೇಕ ಅದ್ಭುತಗಳ ಕಾರ್ಯಗಳನ್ನು ಮಾಡಿದ್ದೀರಿ, ನಮಗೆ ಸ್ವಲ್ಪ ಸಲ್ಲಿಸ್ತೇವೆ. ಇನ್ನೂ ಕೂಡ ನಡೆಸ್ಕೊಂಡು ಸ್ವಾಮಿ, ಈ ಸಾಯಂಕಾಲ ರಕ್ಷಕ ನಿನ್ನ ಬೆಳಿಗ್ಗೆ ನಾವು ಬಂದು ಪ್ರಾರ್ಥಿಸುವಾಗ ನಿನ್ನ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳಿ ನಿನ್ನ ಒಳ್ಳೆ ಮಾಡುವಂತ ಕಥೆ ಸ್ವಾಮಿ. ವಿಶೇಷ ರಕ್ಷಕ, ಈ ಜೂಮ್ ಪ್ಲಾಟ್ಫಾರ್ಮ್ ಇರುವಂತ ಎಲ್ಲ ನಿನ್ನ ಮಕ್ಕಳನ್ನು ಆಸ್ತಿ ಬಲಪಡಿಸು, ಅವ್ರು ಬೇಕಂತ ಒಳ್ಳೆ ಆರೋಪಿಯನ್ನು ದಯಪಲಿಸಿ ಎಲ್ಲ ಅವನ ಕೇಳಿದ ತಪ್ಪಿಸ ಸ್ವಾಮಿ. ವಿಶೇಷವಾಗಿ ರಕ್ಷಕ, ಈ ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ತಿರುವಂತ ಬೋಧಕಂತ ಸುರೇಂದ್ರ ಕುಮಾರ್ಗಾಗಿ ನಾವು ಪ್ರಾರ್ಥಿಸ್ತೇವೆ. ಬದ ಕುಟುಂಬವನ್ನು ಪ್ರಾರ್ಥಿಸಿದ ಸ್ವಾಮಿ. ಇನ್ನೂ ಕೂಡ ಹೆಚ್ಚಾಗಿ ಅನೇಕ ಜನಗಳು ಸ್ವಾಮಿ ಈ ಸತ್ಯವನ್ನು ತಿಳ್ಕೊಳ್ಳೋಕೆ ಅನುಗ್ರಹ ಬೇಕೊಡ್ತೇವೆ. ಈ ಸಾಯಂಕಾಲ ರಕ್ಷಕ, ನೀವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳನ್ನ ಪ್ರಾರ್ಥಿಸುವಾಗ ನೀನು ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳಿ ನಾವು ಬುದ್ಧ ಮಾಡ್ತಕ್ಕಂಥ ಸ್ವಾಮಿ. ವಿಶೇಷವಾಗಿ ರೋಜಾ ರಮೇಶ್ಗಾಗಿ ನಾವು ಪ್ರಾರ್ಥಿಸ್ತೀವಿ, ಅವರಿಗೆ ಒಳ್ಳೆಯ ಅರಿಗೆಯನ್ನು ದಯಪಾಲಿಸು. ನೀನು ಖಂಡಿತವಾಗಿ ಸ್ವಾಮಿ ಒಬ್ಬುದ್ಧ ನೀವು ಮಾಡುವಂತ ಕತ್ತರೆಗೆ ಸ್ವಾಮಿ. ಅದೇ ರಕ್ಷಕ, ಶ್ರೀಧರ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ, ಅವರಲ್ಲಿರುವಂತ ಕಾಲು ನೋವುಗಾಗಿ ನಾವು ಪ್ರಾರ್ಥಿಸ್ತೀನಿ. ನೀನು ಅಮೂಲಂತ ಹಸ್ತ ಆ ಮಗನ ಮೇಲೆ ಮುಟ್ಟಿ ಸ್ವಸ್ಥ ಮಾಡಬೇಕು ಬೇಕೊಡ್ತೇವೆ. ಅದೇ ರಕ್ಷಕ, ಸ್ವಂತ ಶಾಮೇಲ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ, ಅವ್ರ ಕುಟುಂಬ ಮಕ್ಕಳನ್ನ ಹಾಸಬೇಕೊಡ್ತೀವಿ ರಕ್ಷಕ. ಮತ್ತೆ ಸ್ವಾಮಿ ಪವನ್ ಮತ್ತು ಅನಿಲ್ಗಾಗಿ ನಾವು ಪ್ರಾರ್ಥಿಸ್ತೇವೆ, ಅವರು 29 ತಾರೀಕಲ್ಲಿ ಮದುವೆ ಆಗುವ ಸಮಯದಲ್ಲಿ ನಿನ್ನ ಕೃಪೆಯು ನಿನ್ನ ಆಶಿಸಿದರೆ ಸ್ವಾಮಿ, ಎಲ್ಲವನ್ನು ಮಂಗಳ ಮಾಡು ಮತ್ತು ನಿನ್ನ ಮಹಿಮನ ಹೊಂದಲಿಕ್ಕೆ ಅನುಗ್ರಹ ಮಾಡು ಸ್ವಾಮಿ. ಖಂಡಿತವಾಗಿ ಸಾಯಂಕಾಲ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆ ಮಾಡುವಾಗ ನೀನು ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳಿ ನೀನು ಒಳ್ಳೆ ಮಾಡತಕ್ಕಂಥ ಸ್ವಾಮಿ. ಈ ಸಮಯದಲ್ಲಿ ಇರುವಂತ ಎಲ್ಲ ನಿನ್ನ ಮಕ್ಕಳನ್ನ ಹೆಚ್ಚು ಬಲಪಡಿಸು, ಯಾರಿಗಾದ್ರೆ ಸಮಸ್ಯೆ ಇರುವ ಸಮಯದ ರಕ್ಷಕ ಅವರ ಸಮಸ್ಯೆ ನೀವು ಪರಿಹಾರ ಮಾಡು ಸ್ವಾಮಿ. ವಿಶ್ವಾಸ ರಕ್ಷಕ, ಈ ವರ್ಷದ ಕೊನೆಯ ಸಮಯದಲ್ಲಿ ನಾವು ಬರ್ತಿರುವಾಗ ನೀನು ನಮ್ಮನ್ನು ಆಶೀರ್ವಾದ ಬಲಪಡಿಸು. ನಿನ್ನ ಚಿತ್ತವಾದ ಸ್ವಾಮಿ ನಾವು ಹೊಸ ನೋಡ್ಲಿಕ್ಕೆ ಅನುಗ್ರಹ ಬೇಕು ಸ್ವಾಮಿ. ನಾವು ಮಾಡುವಂತ ಎಲ್ಲಾ ಕಾರ್ಯಕ್ರಮದಲ್ಲಿ ನಿನ್ನ ಕೃಪೆಯ ಆಶ್ರಯದಲ್ಲಿ ಮತ್ತೆ ನಿನ್ನ ಬಲಗೈ ನಮ್ಮನ್ನು ನಡೆಸ ಸ್ವಾಮಿ. ಖಂಡಿತವಾಗಿ ಈ ಸಾಯಂಕಾಲ ಒಳಗೆ ನನ್ನ ಪ್ರಾರ್ಥಿಸಿದ ಸಮಯ ಕೊಟ್ಟರೆ ಸ್ವತಃ ಕರಿತೀನಿ. ನಮ್ಮ ಸಣ್ಣ ಪ್ರಾರ್ಥನೆ ಕೇಳಿ ಮತ್ತೆ ಎಷ್ಟರೊಳಗೆ ಹೇಳಿದಂತ ಎಲ್ಲಾ ಯಶಗಳು ಸ್ವಾಮಿ, ನಿನ್ನ ಬೆಳಗ್ಗೆ ತಗೊಂಡು ಬರ್ತೀನಿ ರಕ್ಷಕ. ನಿನ್ನ ಅದ್ಭುತ ನೀ ಕಾರ್ಯ ಮಾಡಿ ಅವ್ರು ನಿಜವಾಗಿ ಸಾಕ್ಷಿ ಜೀವಿಸ್ಲಿಕ್ಕೆ ಅನುಗ್ರಹ ಬೇಕು ಸ್ವಾಮಿ. ನೀನು ಬೇಗನೆ ಬರುವಂತೆ ಕತ್ತನ ರಕ್ಷಕ ಆ ಬಣ್ಣಕ್ಕೆ ಚಿತ್ರ ಮಾಡಿಸ ಸ್ವಾಮಿ. ರಾತ್ರಿ ನಮ್ಮ ಮನೆಗೆ ಹೋಗುವಾಗ ನಮ್ಗೆ ಸುಖದನ ದಯಪಾಲಿಸಿ, ನೀನು ಚಿತ್ತವಾಗಿದ್ರೆ ನಾವು ಮುಂದೆ ದಿನ ನೋಡ್ಲಿಕ್ಕೆ ಅನುಗ್ರಹ ಮಾಡು ಸ್ವಾಮಿ. ಖಂಡಿತವಾಗಿ ನಾ ಸಣ್ಣ ಪ್ರಾರ್ಥನೆ ಕೇಳಿ ಮತ್ತೆ ಇಲ್ಲಿ ಎಲ್ಲರೂ ನಿನ್ನ ಮಕ್ಕಳ ಆಶೆ ನಡೆಸಿ ಬಲಪಡಿಸಲು ಬೇಕು ಸ್ವಾಮಿ. ನೀನು ಬೇಗನೆ ಬರುವಾಗ ನಾವೆಲ್ಲರೂ ರಕ್ಷಕ ನಿನ್ನ ಪ್ರಜೆ ಕಾಣಬೇಕಾಗಿ ಯೇಸು ಕ್ರಿಸ್ತ ಹೆಸರಲ್ಲಿ ಅತಿ ನಾಮದಲ್ಲಿ ಬೇಡ್ಕೊಳ್ತೀವಿ ತಂದೆ. ಆಮೇನ್ ಆಮೇನ್ ಆಮೇನ್. ಮೂರನೇ ಪ್ರಾರ್ಥನೆಯನ್ನ ಬೋಧಕರಂತ ಎಚ್ ಕೆ ಅಂತ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾಗಿರುವ ನಮ್ಮ ಸರ್ವಶಕ್ತನಲ್ಲಿ ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ಸ್ವಾಮಿ ಜೂಮ್ ಮಾಧ್ಯಮದ ಮೂಲಕವಾಗಿ ಸಬ್ಬಶಾಲೆಯ ಪಾಠವನ್ನು ಕೇಳುವ ಮಹಾಕೃಪೆಯನ್ನ ಭಾಗವಹಿಸಿದಂತೆ ಎಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದೀವಿ. ವಾಕ್ಯದ ಸಂದೇಶವನ್ನ ಕೇಳಿದ್ದಾರೆ. ಈಗ ಪ್ರಾರ್ಥನೆ ಸಮಯ ಸ್ವಾಮಿ. ಕರ್ತನಾದ ದೇವರೇ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಈ ಸಮಯದಲ್ಲಿ ಅನೇಕರು ಅನೇಕ ಕಷ್ಟಗಳಿಗೋಸ್ಕರವಾಗಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ನಮ್ಮ ಕುಟುಂಬ, ನಮ್ಮ ಆರೋಗ್ಯ, ನಮ್ಮ ಜೀವಿತ, ಕೆಲಸ ಕಾರ್ಯಗಳಿಗೆ ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಇಕ್ಕಟ್ಟಿನಲ್ಲಿ ಯಹೋವನಿಗೆ ಮೊರೆ ಇಡಿರಿ, ಆತನು ತಕ್ಕ ಕಾಲದಲ್ಲಿ ನಿಮಗೆ ಸದುತ್ತರವನ್ನು ಕೊಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ಕೆಲವು ಪ್ರಾರ್ಥನಾ ಬೇಡಿಕೆ ಇದೆ ಸ್ವಾಮಿ. ವಿಶೇಷವಾಗಿ
ಸಹೋದರಾದಂತಹ ಮೋಸಸ್ ಸಾಮುವೆಲ್ ಇವರು ಕರ್ತನೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬೆಂಗಳೂರಿನಲ್ಲಿ ಐಸಿಯುನಲ್ಲಿದ್ದಾರೆ. ಘನರಳ್ಳಿ ಘನ ವೈದ್ಯನಾದಂತಹ ನೀನು ಪವಿತ್ರಾತ್ಮನ ಮೂಲಕವಾಗಿ ಅವರನ್ನು ಮುಟ್ಟು, ಅವರಿಗೆ ನಿನ್ನ ಆರೋಗ್ಯವನ್ನ ಬಲಶಕ್ತಿಯನ್ನು ಕೊಟ್ಟು, ಅವ್ರು ಬೇಗನೆ ಗುಣಮುಖರಾಗಿ ನಿನ್ನ ಸಭೆಗಳಿಗೆ ಹೋಗಿ ಸಾಕ್ಷ್ಯ ಮಗನಾಗಿ ಜೀವಿಸಬೇಕಾಗುವಂತೆ ಕೃಪೆಯನ್ನು ದಯಪಾಲಿಸ್ಬಿಡು. ಹಾಗೂ ವಿಶೇಷವಾಗಿ ರಾಬರ್ಟ್ ಆತನ ಪರೀಕ್ಷೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಆತನು ಬರೆಯುವಂತ ಎಲ್ಲಾ ಪರೀಕ್ಷೆಯಲ್ಲಿ ಜ್ಞಾನ ತಿಳುವಳಿಕೆ ಬುದ್ಧಿ ವಿವೇಕವನ್ನ ಮಗನಿಗೆ ನೀನು ದಯಪಾಲಿಸ್ಬಿಡು. ಆತನ ಪರೀಕ್ಷೆ ಮುಗಿಸಿ ಮನೆಗೆ ಬರುವಾಗ ಪ್ರಯಾಣವನ್ನು ಕೂಡ ನೀನು ಆಶ್ರಯಿಸಿ ಕಾಪಾಡು. ಹಾಗೂ ಮತ್ತೊಂದು ಸಾರಿ ರಕ್ಷಣೆ, ವಿಶೇಷವಾಗಿ ಲಕ್ಷ್ಮಮ್ಮ ಅವರು ಅಸ್ತಮ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ ಯೇಸುವೆ, ಅವರಿಗೆ ಬೇಕಾದಂತ ಆರೋಗ್ಯವನ್ನ ಬಲಶಕ್ತಿಯನ್ನ ನೀನು ಅವರಿಗೆ ಕೊಟ್ಟು ಅವರನ್ನ ಆತ್ಮಿಕವಾಗಿ ಬಲಪಡಿಸು. ಹಾಗೂ ವಿಶೇಷವಾಗಿ ಸಹೋದರಾದಂತ ಪ್ರವೀಣ್ ಅವರ ಕೆಲಸಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯೇಸುವೆ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ, ನಿಮ್ಮ ಕಾರ್ಯಭಾರವನ್ನ ಯಹೋವನಿಗೆ ವಹಿಸುವುದಾದರೆ ನಿಮ್ಮ ಉದ್ದೇಶಗಳು ಸಫಲವಾಗ್ತದೆ. ಈ ಸಮಯದಲ್ಲಿ ಆತನಿಗೆ ಒಂದು ಒಳ್ಳೆಯ ಕೆಲಸವನ್ನು ನೀನು ದಯಪಾಲಿಸಿಕೊಡಬೇಕಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಹಾಗೂ ವಿಶೇಷವಾಗಿ ಪ್ರೇಮನಾಥ್ ಕೋಲ್ಕರ್ ಮತ್ತು ಲೋಕೇಶ್ ಕುಟುಂಬಕ್ಕೋಸ್ಕರವಾಗಿ ಯೇಸುವೆ ಅವರ ಕುಟುಂಬದಲ್ಲಿ ಯಾವ ಸಮಸ್ಯೆಗಳಿದ್ದರೂ ಎಲ್ಲವನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸುತ್ತಾ ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಎಲ್ಲವುಗಳ ನಿನ್ನ ವಾಕ್ಯದ ಮೂಲಕವಾಗಿ ದಯಪಾಲಿಸಿಕೊಡು. ಹಾಗೂ ವಿಶೇಷವಾಗಿ ಸ್ವಾಮಿ ಕೆಲವು ಮಕ್ಕಳು ಕ್ಯಾಂಪ್ಗೆ ಹೋಗಿರುವಂತವರಾಗಿದ್ದಾರೆ, ಆ ಮಕ್ಕಳ ಪ್ರತಿಯೊಂದು ಕಾರ್ಯಗಳನ್ನ ನೀನು ಸಫಲಪಡಿಸು. ಪುಣೆಯಲ್ಲಿ ಸ್ವಾಮಿ ಮಕ್ಕಳು ಅನೇಕ ಕಾರ್ಯಗಳಿಗೋಸ್ಕರವಾಗಿ ಅವರು ಕ್ಯಾಂಪ್ಗೆ ಹೋಗಿರುವಾಗ ನೀನೇ ಅವರ ಪ್ರಯಾಣಗಳಲ್ಲಿ ಅವರು ವಾಸ ಮಾಡುವಂತಹ ಸ್ಥಳದಲ್ಲಿ ದೇವದೂತರನ್ನ ಕಾವಲಾಗಿರಿಸಿ ಯಾವ ಶೋಧನೆಗಳು ಇಕ್ಕಟ್ಟು ಬಿಕ್ಕಟ್ಟು ಸಮಸ್ಯೆಗಳು ಉದ್ಭವಿಸದ ಹಾಗೆ ನಿನ್ನ ವಾಕ್ಯದ ಬಲದಿಂದ ಅವರನ್ನ ಕಾಪಾಡಬೇಕಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಹಾಗೂ ವಿಶೇಷವಾಗಿ ಸ್ವಾಮಿ ಎಸ್ ರಾಜ್ ಅವರ ಕೆಲಸ ಮತ್ತು ಅವರಿಗೆ ಮೂಗಿನ ಸಮಸ್ಯೆ ಇದೆ, ಅವರನ್ನ ಗುಣಪಡಿಸು, ಅವರಿಗೆ ಒಂದು ಒಳ್ಳೆ ಕೆಲಸವನ್ನ ನೀನು ದಯಪಾಲಿಸ್ಬಿಡು. ಹಾಗೂ ಅನೋಕ್ ಅವರಿಗೆ ಪ್ರಾರ್ಥನೆ ಮಾಡುತ್ತಾ ಬಂದಿದ್ದೇವೆ, ಅವರಿಗೆ ಕೆಎಸ್ಆರ್ಟಿಸಿನಲ್ಲಿ ಕೆಲಸ ಸಿಕ್ಕಿದೆ ಸ್ವಾಮಿ, ನೀನು ಮಾಡಿದ ಅದ್ಭುತಗಳಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹೀಗೆ ಸ್ವಾಮಿ ಇನ್ಯಾರಾದರೂ ಕಷ್ಟದಲ್ಲಿ ಕಾಯಿಲೆಯಲ್ಲಿ ಇರುವುದಾದ್ರೆ ಯೇಸುವೆ ಘನರಲ್ಲಿ ಘನ ವೈದ್ಯನಾದಂತಹ ನೀನು ಅವರ ಜೊತೆಗಾರನಾಗಿದ್ದುಕೊಂಡು ಕಾಪಾಡು ಸ್ವಾಮಿ. ಮತ್ತೊಂದು ಸಾರಿ ನಾಳೆ ನಡೆಯುವಂತ ಅನುದಿನದ ಮನ್ನಾ ಕಾರ್ಯಕ್ರಮದಲ್ಲಿ ವಾಕ್ಯದ ಸಂದೇಶವನ್ನು ತರುವಂತ ಪಾಸ್ಟರ್ ಎಸ್ ಪಿ ಸಲೋಮೋನ್ ಅವರನ್ನು, ಅವರ ಸೇವೆ, ಅವರ ಕುಟುಂಬವನ್ನು ಆಶೀರ್ವದಿಸು. ಮತ್ತೊಂದು ಸಾರಿ ಈ ರಾತ್ರಿಯಲ್ಲಿ ಎಲ್ಲರಿಗೂ ಸುಖಕರವಾದಂತಹ ನಿದ್ರೆಯನ್ನು ಕೊಟ್ಟು ಕೆಟ್ಟ ಕನಸುಗಳನ್ನು ತಪ್ಪಿಸಿ ಉದಯ ಕಾಲದಲ್ಲಿ ಎದ್ದು ನಿನ್ನನ್ನು ಸ್ತುತಿಸಿ ಕೊಂಡಾಡ್ಲಿಕ್ಕಾಗುವಂತೆ ಮಹಾಕೃಪೆಯನ್ನು ಎಲ್ಲರಿಗೂ ದಯಪಾಲಿಸಿಕೊಡಬೇಕೆಂದು, ಹಾಗೂ ಪಾಸ್ಟರ್ ಸುರೇಂದ್ರ ಅವರ ಕುಟುಂಬ ಅವರ ಸೇವೆಯನ್ನು ನೀನು ಆಶೀರ್ವದಿಸಿ ಕಾಪಾಡೆಂದು ಈ ಪ್ರಾರ್ಥನೆಯನ್ನ ತಂದೆ ಮಗ ಪರಿಶುದ್ಧಾತ್ಮನಾದಂತಹ ಏಕ ದೇವರ ಆಶೀರ್ವಾದದೊಂದಿಗೆ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಪರಲೋಕ ನಮ್ಮ ತಂದೆಯೇ, ನನ್ನ ನಾಮವು ಪರಿಶುದ್ಧಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಿಮಿತ್ತ ದಯಪಾಲಿಸು, ನಮಗೆ ತಪ್ಪು ಮಾಡಿದವರು ನಾಮ ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು, ನಮ್ಮ ಅನುಶೋಧನೆಗೆ ಸೇತಿ ಕೇಡಿಂದ ತಪ್ಪಿಸು, ಯಾಕೆಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ಎನ್ನುವೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈ ಕಾರ್ಯಕ್ರಮದ ಮೇಲೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ನಿನ್ನ ಭಕ್ತರ ಮೇಲೆ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಪಾದದ ಬಳಿಗೆ ತಂದಿರುವಂತೆ ಎಲ್ಲಾ ನಿನ್ನ ಮಕ್ಕಳ ಮೇಲೆ, ವಿಶೇಷವಾಗಿ ಸ್ವಾಮಿ ಸಂದೇಶಕರ ಮೇಲೆ, ಹಾಗೂ ಕಾರ್ಯಕ್ರಮವನ್ನು ನಡೆಸುತ್ತಿರುವ ನಿನ್ನ ಪ್ರಿಯ ದಾಸರ ಮೇಲೆ ಎಲ್ಲರ ಸಂಗಡ ನಿರಂತರವಾಗಿಯೂ ಇರಲಿ ಸ್ವಾಮಿ. ಆಮೇನ್. ಆಮೇನ್.